So I'm very happy I'm meeting you people again. And what is the today's topic? Collection of research materials and preparations for the academic researchers. ನಿಮಗೆ ಇದೆಲ್ಲ ಮೆಟೀರಿಯಲ್ ಬಂತಲ್ಲ ಪೇಪರ್ ಓಕೆ ನನಗೆ ಯಾರೆಲ್ಲ ಗೊತ್ತಿತ್ತಂದ್ರೆ ಹೇಳ್ರಿ ರಿಸರ್ಚ್ ಅಂದ್ರೆ ಏನು ಅಂತ ಹೇಳಿ ಹೇಳ್ತೀರಿ ನಿಮ್ಮ ಅಭಿಪ್ರಾಯದೊಳಗೆ ರಿಸರ್ಚ್ ಅಂದ್ರೆ ಏನಂತ ಹೇಳಿ ಹೇಳ್ತೀರಿ ಸರ್ಚಿಂಗ್ ಫಾರ್ ದ ಟ್ರೂತ್ ಮತ್ತೆ ಯಾರು ಹೇಳ್ತೀರಿ ಗೊತ್ತಿಲ್ಲದನ್ನ ತಿಳ್ಕೊಳ್ಳೋದು ರಿಸರ್ಚ್ ಅಂದ್ರೆ ಯಾರು ಹೇಳಿದ್ರು ಕೇಳಿ ತಿಳ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ರಿಸರ್ಚ್ ಆಗಿಬಿಡುತ್ತೆ ಅಲ್ಲಿಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಸತೋಮಂ ಸದ್ಗಮಯ ತಮಸೋಮಂ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಾವು ಈ ಮನೆಯಿಂದ ಅಥವಾ ಅಗದಿ ಒಳ್ಳೆ ವಾತಾವರಣದಿಂದ ನಡ್ಕೊಂಡು ಹೋಗೋದ್ ಜಾಗದಿಂದ ನಾವು ಕತ್ತದ ಕೋಣೆಗೆ ಬರ್ತೀವಿ. ನಾವೆಲ್ಲರೂ ರಸ್ತೆದೊಳಗೆ ನಡ್ಕೊಂಡು ಬರಕತ್ತಿದ್ರೆ ಎಷ್ಟು ಚಲೋ ಬೆಳಕಿರ್ತದೆ. ಇಲ್ಲೇ ಯೂನಿವರ್ಸಿಟಿ ಒಳಗೆ ಕತ್ತದ ಕೋಣೆಗೆ ಬರ್ತೀವಿ, ಆದ್ರೆ ಏನು ಬೆಳಕಿನಿಂದ ಕತ್ತಲಿ ನಡೆಗೆ. ಆಮೇಲೆ ದಾರಿಯೊಳಗೆ ಪೇಪರ್ ಗೀಪರ್ ಏನೇನ ಬುದ್ಧಿ ಗಿದ್ದಿ ಎಲ್ಲ ಕೊಡೋರು ಇರ್ತಾರ, ಅಲ್ಲಿ ಜ್ಞಾನ ಇರ್ತೈತೆ, ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅಜ್ಞಾನದ ಎಡೆಗೆ. ಐಮ್ ಸಾರಿ ಬಟ್ ಇಟ್ಸ್ ಹ್ಯಾಪ್ನಿಂಗ್. ಯಾರು ಅಂದ್ರೆ ಬಹಳ ಮಂದಿ ಹೇಳ್ತಿದ್ರು, ಒಬ್ಬ ಹೇಳ್ತಿದ್ದ ಯಾಕಂದ್ರೆ ನಾವು ಯೂನಿವರ್ಸಿಟಿಗಳಿಗೆ ಕಾಲೇಜ್ಗಳಿಗೆ ಎದಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಲಿಟ್ರೇಟ್ ಆಗ್ಲಿಕ್ಕೆ ಹೋಗ್ತೀವಿ ಅಂತ ಇರೋಲ್ಲ. ಇಟ್ಸ್ ಜೋಕ್ ಅಪಾರ್ಟ್. ಸಿ ನಾನು ನಿಮ್ಗೆ ಹೇಳ್ತೀನಿ ಹಂಗೆ ರಿಸರ್ಚ್ ಮಾಡಲಿಕ್ಕೆ ನಮ್ಗೆ ಮುಖ್ಯವಾಗಿ ಬೇಕಾದವರು ಅಂತಂದ್ರೆ ಆರು ಮಂದಿ. ಯಾರಂದ್ರೆ ಅವರು ಅವ್ರ ಹೆಸರುಗಳು ವಾಟ್ ವೈ ವೆನ್ ಹೌ ವೇರ್ ಆ್ಯಂಡ್ ಹೂ. ಇವಾಗ ಕಿಪ್ಲಿಂಗ್ ಹೇಳಿದ ದ ಎಲಿಫೆಂಟ್ಸ್ ಚೈಲ್ಡ್ ಅನ್ನುವಂಥ ತನ್ನ ಪುಸ್ತಕದೊಳಗೆ ಕಿಪ್ಲಿಂಗ್ ಹೇಳಿದ ಮಾತಿದ್ರು, ನನಗೆ ಈ ಆರು ಮಂದಿ ಇದ್ರು ಅಂತಂದ್ರೆ ನನ್ನ ಪುಟ್ಟಾಗ ಐ ಕ್ಯಾನ್ ಡೂ ಏನಂದ್ರೆ ಒಳ್ಳೆ ಆನೆಸ್ಟ್ ಆಗಿ ನನಗೆ ರಿಸರ್ಚ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ದೀಸ್ ಸಿಕ್ಸ್ ಪೀಪಲ್ ಐ ವಾಂಟ್ ಅಂತೇಳಿ ದ ರಿಸರ್ಚ್ ಅಸೈನ್ಮೆಂಟ್. ಈಗ ನಿಮ್ಗೆ ನೀವು ಹೆಚ್ಚಾನ ಹೆಚ್ಚು ಎಲ್ಲರೂ ನೀವು ಇದನ್ನ ಮಾಡಿರಲ್ಲ, ಏನು ಪಿ ಎಚ್ ಡಿ ಮಾಡಿರಿ, ಎಲ್ಲರೂ ಮಾಡಿರಿ, ಯಾರು ಮಾಡಿಲ್ಲ, ನಾಲ್ಕು ಜನ ಮಾಡಿದಿರಿ. ಆಮೇಲೆ ಯಾರು ನೀವು ರಿಸರ್ಚ್ ಈಗ ಥೀಸಿಸ್ ಬರೆಯೋದಾಗ್ಲಿ ಅಥವಾ ಒಂದು ಏನಾದರೂ ಏನಂತಂದ್ರೆ ಥೀಸಿಸ್ ಬರೆದು ನೀವು ಸಬ್ಮಿಟ್ ಮಾಡಿ ನೀವೆಲ್ಲರೂ ಈಗ ಇದನ್ನ ಮಾಡಿರ್ತೀರಲ್ಲ ಎಮ್ ಫಿಲ್ ಅಥವಾ ನೆಟ್ ಎಲ್ಲ ಮಾಡಿ ಅದಾದ್ಮೇಲೆ ಯು ಹ್ಯಾವ್ ಜಾಯಿಂಡ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್. ನಾನು ನಿಮಗೆ ಹೇಳ್ತೀನಿ ಒಂದು ಮಾತು, ಐ ಆಮ್ ನಾಟ್ ಟೀಚಿಂಗ್ ಯು, ಐ ಆಮ್ ನಾಟ್ ಟೆಲಿಂಗ್ ಯು ಹಿಯರ್. ನೀವು ಈ ಸಾಮಾನ್ಯವಾಗಿ ಒಂದು ಪಿ ಎಚ್ ಡಿ ಮಾಡಿ ಒಂದು ಏನಂತಾರ ನೌಕರಿ ತಗೊಳ್ಳೋದಕ್ಕ ನೀವು ಇದನ್ನ ಮಾಡ್ತಿರಲ್ಲ ರಿಸರ್ಚ್ ಮಾಡ್ತಿರಲ್ಲ. ಐ ಆಮ್ ನಾಟ್ ಅಟ್ ಆಲ್ ಟೆಲಿಂಗ್ ಹೌ ಟು ಡೂ ದಟ್ ರಿಸರ್ಚ್. ನೀವು ಮತ್ತೆ ನಾನು ಯಾವ ರೀತಿ ನೀವು ಯಾವ ಪ್ಲಾಟ್ಫಾರ್ಮ್ ಮೇಲೆ ಥಿಂಕ್ ಮಾಡಿದಂತ ಪ್ಲಾಟ್ಫಾರ್ಮ್ ಮೇಲೆ ನಾನು ಹೇಳಿದೆ, ಇವತ್ತು ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಇನ್ ದ ಸೇಮ್ ಮ್ಯಾನರ್ ಆನ್ ಎ ಪ್ಲಾಟ್ಫಾರ್ಮ್ ವಿಚ್ ಯು ಆರ್ ನಾಟ್. ಈ ನಿಮ್ಗೆ ಅಗ್ರಿ ಮೂಲವಾದಂತ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಲಗ್ನ ಆಗಿದಲ್ಲ, ಎಲ್ಲರೂ ಲಗ್ನ ಆಗಿದಲ್ಲ, ಎಲ್ಲರೂ ಲಗ್ನ ಮಾಡ್ಕೊಳ್ಳೋದಕ್ಕೆ ವರ್ಜಿನ್ ಹುಡುಗನ ಬೇಕು ವರ್ಜಿನ್ ಹುಡುಗಿನ ಬೇಕು ಅಂತ ವಿಚಾರ ಪಡ್ತಿರೋದು ನೀವು 100%. ಎಲ್ಲರೂ ರಿಸರ್ಚ್ ಮಾಡೋದಕ್ಕೆ ವರ್ಜಿನ್ ಫೀಲ್ಡ್ ಆಯ್ಕೆ ಮಾಡ್ಕೋತೀರಿ ನೀವು? ನೋ ಗ್ಯಾರಂಟಿ. ಯಾಕೆ ಗ್ಯಾರಂಟಿ? ಸಿ ಲಗ್ನ ಮಾಡ್ಕೊಳಕ್ಕೆ ವರ್ಜಿನ್ ಬೇಕಂತೀರಿ, ಬಟ್ ರಿಸರ್ಚ್ ಮಾಡೋದಕ್ಕೆ ವರ್ಜಿನ್ ಬೇಡ ಅಂತ ಯಾಕೆ ಬೇಡ?
ಅಗದಿ ನಾನು ನಿಮ್ಗೆ ಒಂದು ಮಾತಾಡ್ತೀನಿ, ನೀವು ಎಲ್ಲರೂ ಶಾಡರ್ ಇದ್ದೀರಿ, ಆಮೇಲೆ ನಿಮ್ಗೆ ಎಲ್ಲರ ಒಳಗೂ ಭಾಳಷ್ಟು ಥಾಟ್ಸ್ ಅದಾವೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ. ನಾನು ಒಂದು ಕ್ವಶನ್ ಕೇಳಿದ ಕೂಡಲೇ ಸಾವಿರ ಥಾಟ್ಸ್ ಬರ್ತಾವೆ. ನಾನು ನಿಮ್ಗೆ ಹೇಳ್ತೀನಿ, ಥಾಟ್ಸ್ ಮೆದುಳಿಗೆ ಬಂದ ಕೂಡಲೇ ಬಾಯಾಗಿಂದಲೂ ಹೊರಗೆ ಹಾಕಿ ಹೊಟ್ಟೆ ನಾಚ್ಕೊಳಕ್ ಹೋಗ್ಬೇಡ್ರಿ, ಹೊಟ್ಟೆ ಎದ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ರಿಸರ್ಚ್ ಮಾಡೋನು ಒಂದು ಒಳ್ಳೆ ಗುಣ ಏನಂದ್ರೆ, ಮನಸ್ಸಿನೇ ಬಂದದ್ದೆಲ್ಲ ಹೊರಗೆ, ಮನಸ್ಸಿನೇ ಬಂದದ್ದೆಲ್ಲ ಹೊರಗೆ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ, ದಯಮಾಡಿ ಹೇಳ್ರಿ, ಪಿ ಎಚ್ ಡಿ ಅಂದ್ರೆ ಏನು? ಲೈಸೆನ್ಸ್ ಫಾರ್ ಫರ್ದರ್ ಡ್ರೈವಿಂಗ್. ಎಂಪ ಲೈಸೆನ್ಸ್ ಫಾರ್ ಫರ್ದರ್ ಡ್ರೈವಿಂಗ್, ಫರ್ದರ್ ಕಂಟಿನ್ಯೂ ಡ್ರೈವಿಂಗ್. ಪಿ ಎಚ್ ಡಿ ಅಂದ್ರೆ ಏನು? ಡಾಕ್ಟರೇಟ್ ಆಫ್ ಫಿಲಾಸಫಿ. ಡಾಕ್ಟರ್ ಆಫ್ ಫಿಲಾಸಫಿ. ಈಗ ಭಾರತ ದೇಶದೊಳಗೆ, ನಾವು ಇಡೀ ವರ್ಲ್ಡ್ ಲೆವೆಲ್ ತೊಳೋದು ಬೇಡ, ಭಾರತ ದೇಶದೊಳಗೆ ಒಟ್ಟು ಎಷ್ಟು ಜನ ಪಿ ಎಚ್ ಡಿ ಮಾಡಿದವರದಾರೆ? ಬುದ್ಧ ಪಿ ಎಚ್ ಡಿ ಮಾಡಿದ್ದ? ಬಸವಣ್ಣ ಸರ್ವಜ್ಞ? ನಾನು ಏನ್ರಿ, ನಾನು ಸದ್ಯಕ್ಕೆ ಪಿ ಎಚ್ ಡಿ ಮಾಡಿಲ್ಲ. ಬಟ್ ಅಲ್ಲಿ ತೆರೆಯುವ ಒಂದು ಥಿಂಗ್, ನಿಮಗೆ ಆ ಪಿ ಎಚ್ ಡಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ, ದೆನ್ ಯು ವಿಲ್ ನಿಮ್ಮ ರಿಸರ್ಚ್ಗಳು ಈಸಿ ಆಗ್ತವೆ. ಪಿ ಎಚ್ ಡಿ ಅಂದ್ರೆ ಫಿಲಾಸಫರ್ ಆಫ್ ಎ ಡಾಕ್ಟ್ರೈನ್. ನೀವು ಫಿಲಾಸಫಿ ಆಫ್ ಫಿಲಾಸಫಿ ಆಫ್ ಡಾಕ್ಟ್ರೈನ್ ಅಂದ್ರೆ ನೀವು ಏನಾದ್ರು ಹೇಳ್ರಿ, ನಾನು ಹೇಳ್ತೀನಿ, ಫಿಲಾಸಫರ್ ಆಫ್ ಎ ಡಾಕ್ಟ್ರೈನ್. ಡಾಕ್ಟ್ರೈನ್ ಅಂದ್ರೆ ಎಸ್ ತತ್ವ ಸಿದ್ಧಾಂತ. ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು ಪಿ ಎಚ್ ಡಿ ಮಾಡಿದ್ದ ಏನ್ ಮೇಡಮ್, ನೀವು ಒಂದು ಪಿ ಎಚ್ ಡಿ ಮಾಡಿದ್ದ ಇಡೀ ಪ್ರಪಂಚದೊಳಗಿಲ್ಲ ಅಂತಂದ್ರೆ, ಅಟ್ ಲೀಸ್ಟ್ ನಿಮ್ಮ ಯೂನಿವರ್ಸಿಟಿ ಲೆವೆಲ್ನಾಗ ಇಂಥ ಬಿರಾದಾರ್ ಮೇಡಮ್ ಅವರು ಒಂದು ಸಿದ್ಧಾಂತವನ್ನು ಮಂಡಿಸ್ಯಾರ, ಆ ಸಿದ್ಧಾಂತದ ಬಗ್ಗೆ ಬಹಳ ಚರ್ಚೆ ಆಗ್ಲಿಕ್ಕೆ ಅನ್ನುವಂಥ ಒಂದು ಮಾತು ಬರಲಿಲ್ಲ ಅಂತಂದ್ರೆ, ಸಾಮಾನ್ಯ ಜನರ ಬಾಯಲ್ಲಿ, ವಿದ್ವಾಂಸರ ಬಾಯಲ್ಲಿ, ಅಥವಾ ಮೀಡಿಯಾದಲ್ಲಿ ಅದು ಬರಲಿಲ್ಲ ಅಂತಂದ್ರೆ ಅದು ಪಿ ಎಚ್ ಡಿನ. ನಾವು ಇವತ್ತಿನ ಕಾಲದೊಳಗೆ ನಾವು ಇಷ್ಟು ಡೀಪಾಗಿ ಥಿಂಕ್ ಮಾಡಾಕಿಲ್ಲ ಪಿ ಎಚ್ ಡಿ ಬಗ್ಗೆ. ನಾವು ಏನ್ ಮಾಡಾಕತ್ತೀವಿ, ಒಂದ್ ಪಿ ಎಚ್ ಡಿ ಮಾಡಿದ್ರೆ ಸಾಕು, ನಮಗ ಒಂದು ಪ್ರಮೋಷನ್ ಬರ್ತದ, ಆಮೇಲೆ ನಮಗ ಯು ಜಿ ಸಿ ಇಂದ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಜಾಸ್ತಿ ರೊಕ್ಕ ಬರ್ತದ ಅನ್ನೋ ವಿಚಾರದೊಳಗೆ ನಾವು ಮಾಡಾಕತ್ತೀವಿ. ನಾವು ನನ್ನದೇ ಆದಂತ ಒಂದು ಸಿದ್ಧಾಂತವನ್ನ ನಾನು ಮಂಡಿಸ್ಬೇಕು, ಆ ಸಿದ್ಧಾಂತಕ್ಕೆ ನಾನು ಹೆಸರುವಾಸಿ ಆಗ್ಬೇಕು ಅಂತೇಳಿ ಯಾರು ವಿಚಾರ ಮಾಡಾಕತ್ತಿಲ್ಲ. ನಾವು ಸುಮ್ಮನೆ ಇವತ್ತು ಹಂಗ ಕೇಳ್ತೀವಿ, ನಿಮ್ಮಲ್ಲಿ ನಿಮ್ಮದೇ ಆದಂತ ಸಿದ್ಧಾಂತಗಳು ಯಾವ ಇದಾವು? ನೀವು ಯಾವ್ದಾರ ಫೀಲ್ಡ್ ನಾಗ ಹೇಳ್ರಿ. ನಾನು ನೀವು ಮ್ಯಾಥಮೆಟಿಕ್ಸ್ ನೋರದ್ರಿ, ನೀವು ಬಯಾಲಜಿ ಅವರದ್ರಿ, ಅಥವಾ ಮ್ಯಾಥಮೆಟಿಕ್ಸ್ ನೋರದ್ರಿ, ಐ ಆಮ್ ನಾಟ್ ಟಾಕಿಂಗ್ ಆನ್ ದಟ್ ಲೈನ್. ನಿಮ್ಮ ಸಬ್ಜೆಕ್ಟ್ ಯಾವ್ದಾರ ಇರಲಿ, ಅದ್ರ ನಿಮ್ಮದೇ ಆದಂತ ಯಾವ್ದಾರ ಸಿದ್ಧಾಂತ ಐತಿ ಮೇಡಮ್? ನಿಮ್ದು ಐತಿ ಅಂದ್ರೆ ಐತಿ ಅಂತ ಹೇಳ್ರಿ. ಐತಿ ಮೇಡಮ್ ನಿಮ್ದು ಯಾವ್ದಾರ ಸಿದ್ಧಾಂತ ಸರ್? ನಿಮ್ದು ಯಾರ ಐತೆ ಇಂಥದ್ದು ಹೇಳ್ರಿ. ನಾನು ಇಂಥದೊಂದು ಸಿದ್ಧಾಂತ ಐತೆ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಬಹಳಷ್ಟು ಸಿದ್ಧಾಂತಗಳು, ನೀವು ಫೇಸ್ಬುಕ್ನಾಗ ನನ್ನನ್ನು ಫಾಲೋ ಮಾಡಿದ್ರೆ ಅಥವಾ ನನ್ನ ಬ್ಲಾಗ್ನಾಗ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಾನು ಎಷ್ಟು ಸಿದ್ಧಾಂತಗಳಿದಾವೆ. ಒಂದು ಬಫೆ ಥಿಯರಿ ಆಫ್ ಲೈಫ್, ಅಂದ್ರೆ ಜೀವ ನಮಗೆ ಜೀವನಕ್ಕೆ ಏನು ಬೇಕೋ ಅದನ್ನೆಲ್ಲ ದೇವರ ಒಂದು ಟೇಬಲ್ ಮೇಲೆ ಇಟ್ಟಾನ, ನಾವು ಹೋಗಿ ತಗೋಬೇಕಷ್ಟೇ. ಇದು ಒಂದು ಸಿದ್ಧಾಂತ. ಇನ್ನೊಂದು ಸಿದ್ಧಾಂತ, ಕನ್ನಡ ಬೇರೆಯವರೆಲ್ಲ ಬರೀ ಎರಡೂವರೆ ಸಾವಿರ ವರ್ಷ ಹಳೆಯದು ಅಂತ ಹೇಳ್ತಾರೆ, ನಾನು ಹೇಳಾಕ್ತೀನಿ ಇದು 10,000 ವರ್ಷ ಹಳೆಯದು ಅಂತ ಹೇಳಿ ಒಂದು ಇನ್ನೊಂದು ಸಿದ್ಧಾಂತ. ಹಿಂಗ ಬಹಳಷ್ಟು ಸಿದ್ಧಾಂತಗಳಿದಾವ. ನಾನು ನಿಮ್ಗೆ ಹೇಳ್ತೀನಿ, ಪ್ಲೀಸ್ ಹ್ಯಾವ್ ಯುವರ್ ಓನ್ ಫಿಲಾಸಫಿ. ನಿಮ್ಮದೇ ಆದಂತ ಒಂದು ಸಿದ್ಧಾಂತವನ್ನ ತಗೊಳ್ರಿ, ಆ ಸಿದ್ಧಾಂತವನ್ನ ಜೀವನದೊಳಗ ಮಂಡಿಸ್ಕೊಂತ ಹೋಗ್ರಿ. ಈಗ ಬಹಳಷ್ಟು ಮಂದಿ ಏನ್ ಮಾಡ್ತಾರ, ನನಗ ಈ ಬುದ್ಧಿಸ್ಟ್ಗಳು ಮತ್ತೆ ಈ ಅಂಬೇಡ್ಕರ್ ರೈಟ್ಗಳ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ವಚನಕಾರರ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನಾನು ಜನರಲ್ ನಿಮ್ಮ ಸೈನ್ಸ್ ಬಗ್ಗೆ ಹೇಳ್ತೀನಿ. ಈ ವಚನಕಾರರ ಬಗ್ಗೆ, ಬುದ್ಧಿಸ್ಟ್ ಬಗ್ಗೆ, ಮತ್ತೆ ಅಂಬೇಡ್ಕರ್ ರೈಟ್ ಬಗ್ಗೆ ಏನ್ ಮಾಡ್ತಾರೆ ಅಂತ ಬಹಳಷ್ಟು ಮಂದಿ. ನಾನು ಬಹಳ ದೊಡ್ಡ ಬುದ್ಧಿಸ್ಟ್ ಸರ್, ನಾನು ಬುದ್ಧನ ಪೂಜೆ ಮಾಡಿದ್ರೆ ನಾನು ಊಟನ ಮಾಡಂಗಿಲ್ಲ. ನಾನು ಭಾರಿ ದೊಡ್ಡ ಅಂಬೇಡ್ಕರ್ ರೈಟ್ ಸರ್, ಭಾರತದಲ್ಲಿ ಯಾವುದೇ ಚಳುವಳಿ ಆದ್ರೂ ನಾನು ಅಲ್ಲಿ ಹೋಗ್ತೀನಿ ಸರ್. ವಚನಕಾರರು ಸರ್, ನನಗೆ ಎಲ್ಲ ವಚನಗಳನ್ನು ಅರ್ಧ ಕುಡಿದು ಬಿಟ್ಟೀನಿ ನಾನು, ನೀವು ಯಾವ ವಚನ ಹೇಳ್ತೀನಿ ಹೇಳ್ರಿ.
ಕೇಳ್ರಿ ಕೇಳ್ರಿ, ನಾನೇನು ಹೇಳ್ತೀನಿ, ನೀನು ವಚನಕಾರ ಆಗಿ ಏನಪ್ಪ ಸ್ವಂತ ನಿನ್ನದೇ ಆದಂತ ಯಾವ್ದಾದ್ರು ಒಂದು ವಚನ ಕೊಟ್ಟಿದೆ, ನೀನು ಸ್ವತಃ ಬುದ್ಧ ಆಗಿ ಏನಪ್ಪ ನೀನು, ಅಥವಾ ನೀನು ಸ್ವತಃ ಅಂಬೇಡ್ಕರ್ ಆಗಿ ಏನು, ನೀ ಸ್ವತಃ ಸರ್ವಜ್ಞ ಆಗಿ ಏನು, ಹಿಂಗ ಅಗ್ರಿ ಕೇಳಿದ್ರ ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅಂತೇಳಿ ಅದಾವು. ರಾಮಾನುಜಾಚಾರ್ಯರು ಕೊಟ್ರು, ಮಧ್ವಾಚಾರ್ಯರು ಕೊಟ್ರು, ಶಂಕರಾಚಾರ್ಯರು ಗೀತಕ್ಕ ಭಾಷೆಯನ್ನ ಬರೆದ್ರು, ಭಾಷ್ಯವನ್ನ ಬರೆದ್ರು, ನಾ ಅದನ್ನ ಅರ್ಧ ಕುಳಿದ್ಬಿಟ್ಟೇನೆ. ಅರೆ ಅವ್ರು ಬರ್ದಾರ ಖರೆ, ನೀ ಗೀತದ ಬಗ್ಗೆ ಏನ್ ಹೇಳ್ತೀನಿ, ನಾ ಹೇಳ್ತೀನಿ ಗೀತದ ಬಗ್ಗೆ. ಮೇಘನಾಥ್ ದೇಸಾಯಿ ಅನ್ನೋರು ಗೀತದ ಬಗ್ಗೆ ಬರ್ದಾರ, ಯಾರು ಓದಿರಿ ಗೀತಾ ಎಷ್ಟು ಹಳೆಯದು, ಗೀತವನ್ನ ನಿಜವಾಗ್ಲು ಯಾರು ಬರೆದ್ರು, ಗೀತವನ್ನು ಅಖಂಡವಾಗಿ ಒಬ್ಬನೇ ಕೂತ್ಕೊಂಡು ಬರೆದೇನು, ಅಥವಾ ಎಷ್ಟು ಜನ ಬರೆದ್ರು. ಯು ಎನ್ ಸಾಂಗ್ ಗೀತದ ಬಗ್ಗೆ ಮಾತಾಡ್ತಾನೆ, ಯು ಎನ್ ಸಾಂಗ್ ಅವನು ಹೇಳುವಂತ ಗೀತನ ಬೇರೆ, ಇವತ್ತು ನಾವು ಕೃಷ್ಣ ಕೊಟ್ಟಿರುವಂತ ಗೀತ ಅಂತ ಹೇಳ್ಕೊಂಡು ತಿರ್ಗಾಡಕತ್ತಿರುವಂತ ಗೀತನ ಬೇರೆ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮದೇ ಆದಂತ ಸಿದ್ಧಾಂತಗಳನ್ನ ಯಾಕೆ ಮಾತಾಡಿರ್ತಾರೆ. ಆಯ್ತು, ಭಾರತಕ್ಕೆ ಒಟ್ಟು ಎಷ್ಟು ನೋಬೆಲ್ ಬಂದವ್ರಿ, ಅಗದಿ ಭಾರತದೊಳಗ ಕುಂತ್ಕೊಂಡು ಭಾರತದೊಳಗ ಇದ್ದು ನೊಬೆಲ್ ಪಡೆದವ್ರು ಯಾರಿದ್ದಾರೆ? ರವೀಂದ್ರನಾಥ ಟ್ಯಾಗೋರ್ ಸತಿ ಭಾರತದೊಳಗೆ ಇರ್ಲಿಲ್ಲ, ಬಾಂಗ್ಲಾದೇಶದೊಳಗೆ ರಾಮನ್ ಭಾರತದೊಳಗೆ ಇದ್ರು, ಬಟ್ ಅವ್ರ ರಿಸರ್ಚ್ ಬೇರೆ ದೇಶದೊಳಗೆ ಮಾಡಿದ್ರು. ಚಂದ್ರಶೇಖರ್ ಅವರು ಅಮೆರಿಕದೊಳಗೆ ಮಾಡಿದ್ರು, ಮದರ್ ತೆರೆಸದವರು ಅವರು ಅಲ್ಬೇನಿಯಾದಾಗ ಹುಟ್ಟಿದ್ರು, ಕೊಸೋವದಾಗ ಬೆಳೆದ್ರು, ಇಂಡಿಯಾದಾಗ ಬಂದು ಕೆಲಸ ಮಾಡಿದ್ರು. ಸೇವೆಯನ್ನ ಪರಿಗಣಿಸಿ, ಅವಳಿಗೆ ಎಷ್ಟೋ ವರ್ಷದವರೆಗೆ ಅವಳಿಗೆ ಸಿಟಿಜನ್ಶಿಪ್ ಕೊಟ್ಟಿರ್ಲಿಲ್ಲ. ಭಾರತ ದೇಶದವರು ಎಂತೆಂತ ಮಹಾನ್ ಬುದ್ಧಿವಂತರದಾರ, ಪಾಪ ಆ ಹೆಣ್ಮಗಳಿಗೆ ಸಿಟಿಜನ್ಶಿಪ್ ಜೊತೆ ಕೊಟ್ಟಿದ್ದ ಇರೋ ಲೆಕ್ಕ. ನಾ ಹೇಳ್ತೀನಿ, ನಾನು ಈ ಇದ್ರೊಳಗೆ ಸ್ವಿಟ್ಜರ್ಲೆಂಡ್ ಒಳಗೆ ಜುರಿಕ್ ಯೂನಿವರ್ಸಿಟಿ ಒಳಗೆ ಹೋಗುವಾಗ ನನಗೆ ಗೈಡ್ಗಳಾಗತ್ತಿದ್ದ ಯೂನಿವರ್ಸಿಟಿ ಗೈಡ್. ನಮ್ಮ ಯೂನಿವರ್ಸಿಟಿಗೆ ಮೋರ್ ದೆನ್ 200 ನೊಬೆಲ್ ಪ್ರೈಸಸ್ ಬಂದಾವ ಅಂತ ಹೇಳಿ, ಮೋರ್ ದೆನ್ ಒಂದು ಸಿಂಗಲ್ ಯೂನಿವರ್ಸಿಟಿಗೆ. ಕರ್ನಾಟಕ ಯೂನಿವರ್ಸಿಟಿಗೆ ಎಷ್ಟು ನೊಬೆಲ್ ಪ್ರೈಸ್ ಬಂದಾವು? ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ದಯಮಾಡಿ ವಿಚಾರ ಮಾಡ್ರಿ. ನಿಮ್ಮದೇ ಆದಂತ ಸಿದ್ಧಾಂತಗಳನ್ನ ಮಂಡಿಸ್ಲಿಕ್ಕೆ ಶುರು ಮಾಡಿ, ನಿಮ್ಮ ಗುರುಗಳದಲ್ಲ, ನಿಮ್ಮ ಗೈಡ್ಗಳದಲ್ಲ, ನಿಮಗ ಬಕೆಟ್ ಹಿಡಿಸ್ಕೊಂಡು ನಿಮ್ ಕೈಲಿ ಬಕೆಟ್ ಹಿಡಿಸ್ಕೊಂಡು ನಿಮ್ಗೆ ಒಂದು ಪದವಿಯನ್ನು ಕೊಡೋ ಒಂದು ಮನುಷ್ಯ ಅಂದಲ್ಲ. ನಿಮಗೆ ಎಷ್ಟರ ತ್ರಾಸ ಆಗ್ಲಿ, ನಿಮಗೆ ಏನಾರ ಲಾಸ್ ಆಗ್ಲಿ, ಮಂದಿ ಕಣ್ಣೊಳಗ ಲಾಸ್ಗಳಂದ್ರೇನು, ಏ ಅವನು ಎಷ್ಟು ಚಲೋ ಮನಿ ಇತ್ರಿ, ಅವ್ನು ಮನಿ ಮಾರ್ಕೊಂಡ್ರಿ, ಅವನ ಹತ್ರ ಎಷ್ಟು ಐಕಾಸ್ ಕಾರ್ ಇದ್ರು ರೀ, ಎರಡು ಮೂರು ಎಲ್ಲ ಕಾರು ಮಾರ್ಯಾರ್ರಿ, ಅವ್ನು ಹೇಳ್ತಿ ಹಾಕಿದ್ರೆ ಅವ್ನು ಬಿಟ್ಟು ಹೊಡಿಯೋ ಹೇಳ್ರಿ. ಸಿ ನಾನು ನಿಮ್ಗೆ ಹೇಳ್ತೀನಿ, ಮಂದಿ ಈ ತರದ ಲಾಸ್ಗಳನ್ನ ಲೆಕ್ಕ ಹಾಕಿರ್ತಾರೆ. ಒಬ್ಬ ವಿದ್ವಾಂಸ ಆಗಿ, ಒಂದು ಶಾಲೆ ಒಳಗೆ, ಒಂದು ಕಾಲೇಜ್ನೊಳಗೆ ಮಾಸ್ತರ್ ಆಗಿ, ಒಂದು ಯೂನಿವರ್ಸಿಟಿ ಒಳಗೆ ಮಾಸ್ತರ್ ಆಗಿ, ನಾವು ಒಂದು ಸಿದ್ಧಾಂತವನ್ನು ನಾವು ಸಾಯುವುದ್ರೊಳಗೆ ಒಂದು ಸಿದ್ಧಾಂತವನ್ನು ಮಂಡಿಸಲಿಲ್ಲ ಅಂದ್ರೆ ನಾವು ಇದ್ದಿ ಅಂತ ಹೇಳಿ ಮಾಸ್ತರ್ ಆಗಿ. ಅದಕ್ಕೆ ನಾ ಹೇಳ್ತೀನಿ, ಬುದ್ಧ ಅವನ್ ತನ್ನದೇ ಆದಂತ ಸಿದ್ಧಾಂತವನ್ನು ಮನುಷ್ಯನ ಇಸ್ ಅ ಫಿಲಾಸಫರ್ ಆಫ್ ಎ ಡಾಕ್ಟ್ರೈನ್. ಬಸವಣ್ಣ ತನ್ನದೇ ಆದಂತ ಸಿದ್ಧಾಂತವನ್ನು ಮನುಷ್ಯನ, ದಟ್ ಇಸ್ ವೈ ಇಸ್ ಅ ಫಿಲಾಸಫರ್ ಆಫ್ ಎ ಡಾಕ್ಟ್ರೈನ್. ಸರ್ವಜ್ಞ ತನ್ನದೇ ಆದಂತ ಸಿದ್ಧಾಂತಗಳನ್ನ ಮನುಷ್ಯನ, ಸೊ ಇಸ್ ಅ ಫಿಲಾಸಫರ್ ಆಫ್ ಡಾಕ್ಟ್ರೈನ್ಸ್. ಶಂಕರಾಚಾರ್ಯ ಆಲ್ಸೊ, ನಾನು ನಿಮ್ಗೆ ಯಾಕೆ ಹೇಳ್ತೀನಿ, ನೀವು ಬೇಸಿಕ್ ವಿಷಯಗಳಿಗೆ ಹೋಗ್ರಿ. ಏನಂದ್ರೆ ನನ್ನದೇ ಆದಂತ ಸಿದ್ಧಾಂತವನ್ನ ನಾನು ಮಂಡಿಸ್ಬೇಕು. ಆಮೇಲೆ ಬಹಳಷ್ಟು ಮಂದಿ ಈಗ ಅಲ್ಲೇ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಖಾಜಿ ಅದರ, ಖಾಜಿ ಅವರ ನೀವು ಅನ್ಸಾಲ್ವ್ಡ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡ್ಕೊಂಡಿರಿ? ಮಾಡಿಲ್ಲ. ನಿಮ್ಗೆ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಇಲ್ಲಿವರೆಗೆ ಯಾವ್ದಾರು ಒಂದು ಗೊತ್ತದ? ಏನ್ ಸರ್ ಅನ್ಸಾಲ್ವ್ಡ್ ಪ್ರಾಬ್ಲಮ್? ಹೇಳಿ ಸರ್, ಯಾವ್ದಾರು
ಇರೋ ಲೆಕ್ಕ ನೀವು ಚಿಂತೆ ಮಾಡ್ಬಿಡ್ರಿ, ನಾನು ಹೇಳ್ತೀನಿ ಫೈವ್ ವ್ಯಾಲ್ಯೂಸ್. ನಾನು ಇದು ಮಾತು ಹೇಳ್ತೀನಿ, ದಯಮಾಡಿ ಯಾವುದೇ ಫೀಲ್ಡ್ ಇರಲಿ, ಯಾವುದೇ ಫೀಲ್ಡ್ ಇರಲಿ, ನಿಮ್ಮ ಫೀಲ್ಡ್ ಒಳಗೆ ಅನ್ಸಾಲ್ವ್ ಪ್ರಾಬ್ಲಮ್ಸ್ ಯಾವ್ದು ಯು ಪ್ಲೀಸ್ ಲಿಸ್ಟ್. ನಿಮಗೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿ ರಿಸರ್ಚ್ಗಳು ನಡೀತಾ ಇದ್ರು ನಾನು ಹೇಳ್ತೀನಿ. ಅವರು ಅನ್ಸಾಲ್ವ್ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡ್ಕೊಂತಾರೆ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕನ್ನಡ, ಹಿಸ್ಟ್ರಿ, ಹಿಂಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅನ್ಸಾಲ್ವ್ ಪ್ರಾಬ್ಲಮ್ಸ್ಗಳನ್ನ ಲಿಸ್ಟ್ ಮಾಡ್ಕೊಂಡಾರ. ಲಿಸ್ಟ್ ಮಾಡ್ಕೊಂಡು ಆ ಲಿಸ್ಟ್ಗಳು ನಿಮ್ಗೆ ಇಂಟರ್ನೆಟ್ ನೊಳಗೆ ಸಿಗ್ತಾವೆ, ನೀವು ಜಾಸ್ತಿ ಅಲ್ಲಿ ಇಲ್ಲಿ ಹುಡುಕಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಇಂಟರ್ನೆಟ್ ನೊಳಗೆ ಸಿಗ್ತಾವೆ, ಹುಡುಕಾಡ್ರಿ, ಡೌನ್ಲೋಡ್ ಮಾಡ್ಕೊರಿ. ಮಾಡ್ಕೊಂಡು ಆ ಯೂನಿವರ್ಸಿಟಿಗಳಲ್ಲಿ 30 ವರ್ಷ 40 ವರ್ಷ 50 ವರ್ಷದಿಂದ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಅವರು ಏನೋ ರಿಸರ್ಚ್ ಮಾಡ್ಲಿಕ್ಕೆ. ಒನ್ ಆಫ್ ದ ಪ್ರಾಬ್ಲಮ್ಸ್ ಪ್ಲೂಟೋ ಮತ್ತೆ ಯುರೇನಸ್ ನಡುವೆ ಇನ್ ಯಾವ್ಯಾವ ಪ್ಲಾನೆಟ್ಗಳಿದಾವು ಈ ಭೂಮಿ ಮೇಲೆ ನಮ್ಮ ಜೊತೆಯಲ್ಲಿ, ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಅಥವಾ ನಮ್ಮ ಊರಿನೊಳಗೆ ಬೇರೆ ಗ್ರಹದಿಂದ ಬಂದಿರುವಂತ ವ್ಯಕ್ತಿಗಳು ವಾಸ ಮಾಡ್ತಾ ಇದ್ದಾರ. ರಿಸರ್ಚ್ಗಳು ಈ ತರದ ರಿಸರ್ಚ್ಗಳು, ನಾನು ಆತರ ರಿಸರ್ಚ್ ಮಾಡ್ತಾ ಇರುವಂತ ಜನರು ಗುಂಪಲ್ಲಿ ಇದ್ದೀನಿ ನಾನು, ಬೇರೆ ಗ್ರಹದಿಂದ ಬಂದು ನಮ್ಮ ಜೊತೆಯಲ್ಲಿ ಬದುಕ್ತಾ ಇರುವಂತ ಜನರ ಬಗ್ಗೆ. ಆಮೇಲೆ ಇನ್ನೊಂದು ರಿಸರ್ಚ್, ನಾನು ಎಷ್ಟೋ ರಿಸರ್ಚ್ ಗ್ರೂಪ್ಗಳಲ್ಲಿ ಇದ್ದೀನಿ, ದಿಸ್ ಇಸ್ ಒನ್ ಆಫ್ ದೆಮ್. ಈಗ ಈಗ ನಿಮ್ಮ ನಿಮ್ಮ ಈಗ ನಿಮ್ಮ ನಿಮ್ಮಲ್ಲೇ ನಾವು ಈ ಮೆಟೀರಿಯಲ್ ಇದೆಯಲ್ಲ, ನಾನು ಏನ್ ಮಾತಾಡ್ಬೇಕು, ನಿಮ್ಗೆ ಏನ್ ಮಾತಾಡಿದ್ರೆ ಲಾಭ ಆಗ್ತದೆ ಅನ್ನೋದು ನಾನು ನಿಮ್ಗೆಲ್ಲ ಈ ಮೆಟೀರಿಯಲ್ ಹೋಗ್ಕೊಡ್ತೀನಿ. ವಿಲ್ ಟಾಕ್ ಸಮಥಿಂಗ್ ಅದರ್ ದನ್ ದೀಸ್ ಇಶ್ಯೂಸ್. ಯಾಕಂತಂದ್ರೆ ಓದಿದ್ದು ಒಂದು ಲೆವೆಲ್ ಒಳಗೆ ನಮ್ಗೆ ಬರ್ತದೆ, ನಾವು ಏನನ್ನ ಬರೆಯಬಹುದು ಮತ್ತೆ ಏನನ್ನ ನಾವು ಓದಬಹುದು ಅದಕ್ಕಿಂತ ಜಾಸ್ತಿ ನಾವು ಮಾತಾಡ್ಬೋದು. ನಿಮ್ದು ಸಬ್ಜೆಕ್ಟ್ ಅದ ಸರ್ ಬಾಟನಿ ಒಳಗೆ ಅನ್ಸಾಲ್ವ್ ಪ್ರಾಬ್ಲಮ್ಸ್ ಯಾವ್ದಾವ ಸರ್? ಸೈಲಮ್ಗಳು ಫೈಲಮ್ಗಳು ರೂಟ್ ಇಂದ ಹೆಂಗ್ ತಗೊಂಡು ಮ್ಯಾಲ್ ಹೋಗ್ತಾವ ಅನ್ನೋದ ಒಂದು ದೊಡ್ಡ ಇದು. ಒಂದ್ ದಿವಸ ನಾನು ಗೋವಾದಾಗ ಭಾನುವಾರ ದಿವಸ ಅಡ್ಡಾಡಕತ್ತಿದ್ದೆ,
ಅವಾಗ ನನಗೆ 93 ವರ್ಷ ವಯಸ್ಸು, ಎಷ್ಟು 23 ವರ್ಷ ಸಾರಿ 23 ವರ್ಷ ವಯಸ್ಸು. ನಾನು ಗೋವಾದಾಗ ಅಡ್ಡಾಡಿದ್ದೆ. ಗೋವಾದಾಗ ಅಡ್ಡಾಡುವಾಗ ಒಂದು ಮುರಿದು ಬಿದ್ದಿರುವಂತ ಚರ್ಚ್ ಮುಂದೆ ಒಬ್ಬಕ್ಕೆ ಅತ್ಯಂತ ಸುಂದರವಾದಂತ ಹುಡುಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳ, ಅಗ್ದಿ ಸ್ಮಾರ್ಟ್ ಆಗಿರೋ ಹುಡುಗಿ. ನಾನು ಆಕೆ ನೋಡಿದೆ, ಆಕೆ ನೋಡಿದ ಕೂಡಲೇ ವಾವ್ ಎಷ್ಟು ಬ್ಯೂಟಿಫುಲ್ ಹುಡುಗಿ ಅದಳ, ನಾ ಜೀವನದಾಗ ನೋಡ್ತಾ ಇರುವಂತ ಅತ್ಯಂತ ಸುಂದರವಾದಂತ ಹುಡುಗಿ ಇಕ್ಕಿ, ಈ ಪ್ರಪಂಚದಾಗ ನಾನು ನೋಡಿರುವಂತ ಅತ್ಯಂತ ಸುಂದರವಾದಂತ ಹುಡುಗಿ ಇಕ್ಕಿ ಅಂತ ಮನಸ್ಸಿನ ಬರ್ತಾನೆ ಆಕೆ ನೋಡಿದ ಕೂಡ. ಆಮೇಲೆ ನಾನು ಅಲ್ಲೆಲ್ಲ ಸುತ್ತಾಡಿದೆ, ಅವ ಹಿಂಗೆ ನೋಡ್ಕೊಂತ ನಿಂದ ಅಷ್ಟು ಚಲೋ ಇಲ್ಲ ಅಂತೇಳಿ ನಾ ಏನ್ ಮಾಡಿದೆ, ಅಸಹ್ಯ, ಇಟ್ಸ್ ನಾಟ್ ಎ ಗುಡ್ ಥಿಂಗ್. ನಾನು ಮುಂದೆ ಹೋದೆ, ಮುಂದೆ ಹೋಗಿ ವಾಪಸ್ ಬಂದೆ. ಬರುವಷ್ಟಾಗ ಆ ಹುಡುಗಿ ಅಲ್ಲಿರ್ಲಿಲ್ಲ, ಆ ಹುಡುಗ ಆಕೆ ಪುಟಾಗಿದ್ದಲ್ಲ ಅವ ಇದ್ದ, ಮತ್ತೆ ಅವ್ರದ್ದು ಫೋಟೋ ತೆಗಿತಾ ಇದ್ದಂತ ಕ್ಯಾಮ್ರಾಮ್ಯಾನ್ ಇದ್ದ. ಮತ್ತೆ ಅವ್ರಿಗೆ ಕೇಳಿದೆ ಆಕೆ ಹುಡುಗಿ ಯಾರು ಅಂತೇಳಿ, ಅವ್ರು ನನಗೆ ಆಕೆ ಯಾರು ಏನು ಅಂತ ಹೇಳಿದ್ರು. ಆಮೇಲೆ ನಾನು ಗೋವಾದ ಕೆಲಸ ಬಿಟ್ಟು ಜಾರ್ಖಂಡಿಗೆ ಹೋದೆ, ಜಾರ್ಖಂಡ್ನೇ ಹೋದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ ಮೈನಿಂಗ್ ಇಂಜಿನಿಯರ್ ಅಂತೇಳಿ. ಒಂದ್ ದಿವಸ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಬರಲಿಲ್ಲ, ನಾ ಎದ್ದೆ, ಟಿವಿ ಚಾಲು ಮಾಡಿದೆ. ಟಿವಿ ಚಾಲು ಮಾಡಿದಾಗ ಮುಂಜಾನೆ 2 ಗಂಟೆನೋ 2:30 ಆಗಿತ್ತು. ಅವಾಗ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಇಷ್ಟು ಸಣ್ಣ ಟಿವಿ ನಾನು ಬೆಡ್ರೂಮ್ನಾಗ ಇಟ್ಕೊಂಡಿದ್ದೆ. ಅದ 1994 ಅಂತ ಕಾಣಿಸುತ್ತೆ, ನವೆಂಬರ್ ತಿಂಗಳ. ಟಿವಿ ಆನ್ ಮಾಡಿದಾಗ ನಾವು ದ ಮಿಸ್ ವರ್ಲ್ಡ್ ಈಸ್ ಮಿಸ್ ಇಂಡಿಯಾ ಐಶ್ವರ್ಯ ರಾಯ್ ಅಂತ ಬಂತು. ಅರೆ, ಈ ಹುಡುಗಿ ನಾನು ಗೋವಾದಾಗ ನೋಡಿದ್ದೆಲ್ಲ ಅಂತ ಅನಿಸ್ತದೆ. ಯು ಅಂಡರ್ಸ್ಟ್ಯಾಂಡ್? ನಾನು ಇದೇ ಒಂದು ಮಾತನ್ನ ಇನ್ನೊಬ್ಬ ಫಿಲ್ಮ್ ಸ್ಟಾರ್ ನನ್ನ ಮನೆಗೆ ಬಂದಿದ್ದಕ್ಕೆ, ಆಕೆ ಬಂದಾಗ ಈ ಕಥೆನ ಆಕೆಗೆ ನಾ ಹೇಳಿದೆ. ಆಕೆ ಹಾಗಾದ್ರೆ ನಿಮಗೆ ನನ್ನ ನೋಡಿದ ಕೂಡ ಏನ್ ಅನಿಸ್ತು ಅಂತ ಕೇಳಿದ್ರು. ನಾನು ಹೇಳಿದೆ, ಐ ಆಮ್ ವೆರಿ ಸಾರಿ, ಐ ವಿಲ್ ನಾಟ್ ಟೆಲ್ ಅಂತ. ನಾನು ಏನ್ ಅನಿಸ್ತಂದ್ರೆ ಆಕೆ ನೋಡಿದ ಕೂಡ ಫುಲ್ ಎಕ್ಸ್ಪ್ಲಾಟ್ ಆಗಕತ್ತಳ, ಈಕೆಗೆ ಫ್ಯೂಚರ್ ಆಗಿ ಏನು ಸಿಗುದಿಲ್ಲ ಅಂತ ಹೇಳಿ. ಅಂಡ್ ಟೆಲಿಂಗ್ ಯು ಒನ್ ಥಿಂಗ್, ನೀವು ಕೆಟ್ಟದಕ್ಕರ ವಿಚಾರ ಮಾಡ್ರಿ, ಒಳ್ಳೇದಕ್ಕರ ವಿಚಾರ ಮಾಡ್ರಿ, ಈ ವಿಷಯಗಳಾಗ. ಒಂದು ದಿವಸ ನಾನು ಅಂಡರ್ಗ್ರೌಂಡ್ನಾಗ ನಡ್ಕೊಂತ ಹೊಂಟಿದ್ದೆ, ಹೊಂಟಾಗ 15 ಕಿಲೋಮೀಟರ್ ಹೋಗೋದು, 15 ಕಿಲೋಮೀಟರ್ ವಾಪಸ್ ಬರೋದು ಅಂಡರ್ಗ್ರೌಂಡ್ನಾಗ ನಂದು ಡ್ಯೂಟಿ. ನಡ್ಕೊಂತ ಹೊಂಟಿದ್ದೆ ಕೋಲ್ ಮೈನ್ಸ್ನೊಳಗ. ಹೊಂಟಾಗ ಇವ ಕುವೆಂಪು ಸತ್ರ ನನಗೆ ಯಾರು ಹೇಳ್ತಾರ, ನಾ ಬಿಹಾರದಾಗ ಇದ್ದೀನಿ, ಇಷ್ಟು ದೂರ ಇದ್ದೀನಿ ಅಂತ ನಾ ವಿಚಾರ ಮಾಡಿದ್ದೆ. ಆಮೇಲೆ ಅಂಡರ್ಗ್ರೌಂಡ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ. ಟಿವಿ ಆನ್ ಮಾಡಿದೆ, ಆಜ್ ಕನ್ನಡ ಪೋಯೆಟ್ ಜ್ಞಾನಪೀಠ ಅವಾರ್ಡಿ ಕುವೆಂಪು ಕಥೆ ಹಾಂತ ಹೂವ ಅಂತೇಳಿ ಹಿಂದಿಯೊಳಗೆ ಯೂಸ್ ಮಾಡಿ. ಯು ಅಂಡರ್ಸ್ಟ್ಯಾಂಡ್? ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೀನಿ, ಇನ್ನೂ ಒಂದು ಕಥೆ ಹೇಳ್ತೀನಿ. ನಾನು ಪ್ಯಾರಾಸೈಕಾಲಜಿ ಬಗ್ಗೆ ಬರೆದಿರುವಂತ ಒಂದು ಪುಸ್ತಕ ಓದ್ಲಿಕ್ಕೆ, ಅದರೊಳಗೆ ಒಂದು ಸ್ಟೋರಿ ಬಂತು. ಏನಂತಂದ್ರೆ, ಒಬ್ಬ ಮನುಷ್ಯ ತಾನು ಅವನು ಸತ್ತ, ಆಕ್ಸಿಡೆಂಟಲ್ ಸತ್ತ. ಸತ್ತ ಮೇಲೆ ಅವನ ಹೆಂಡತಿ ಅವನ ಇನ್ಸೂರೆನ್ಸ್ ಕ್ಲೇಮ್ ಮಾಡಿದ್ದು, ಇನ್ಸೂರೆನ್ಸ್ ಕಂಪನಿ ಅವನಿಗೆ ರೊಕ್ಕ ಕೊಡಲಿಲ್ಲ. ಮ್ಯಾಟರ್ ವೆಂಟ್ ಟು ದ ಕೋರ್ಟ್. ಯಾಕೆ ಕೋರ್ಟ್ಗೆ ಮ್ಯಾಟರ್ ಹೋಯಿತು ಅಂತಂದ್ರೆ, ಅವನಿಗೆ ಪದೇ ಪದೇ ಮನಸ್ಸಿನೊಳಗೆ ಬರ್ತಾ ಇರ್ತದೆ, ನಾ ಆಕ್ಸಿಡೆಂಟ್ ಆಗಿ ಸಾಯ್ತೀನಿ, ನಾ ಆಕ್ಸಿಡೆಂಟ್ ಆಗಿ ಸಾಯ್ತೀನಿ ಅಂತ ಹೇಳಿ. ಅವನಿಗೆ ಆ ಮನಸ್ಸೇ ಬರ್ತಾ ಇದ್ದರಿಂದ ಏನ್ ಮಾಡ್ತಾನೆ, ಅವ ಇನ್ಸೂರೆನ್ಸ್ ತಗೊಂಡಿರ್ತಾನೆ. ಈ ವಿಷಯ ಅವರಿಗೆ ಇನ್ಸೂರೆನ್ಸ್ ಕಂಪನಿಯವರು ಎನ್ಕ್ವೈರಿ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಸಲುವಾಗಿ ಅವ್ರು ಕೊಟ್ಟಿರೋದಿಲ್ಲ, ಇಲ್ಲ ಇವನಿಗೆ ಆಕ್ಸಿಡೆಂಟ್ ಒಳಗೆ ಸಾಯ್ತಾನ ಅಂತ ಹೇಳಿ ಗೊತ್ತಿತ್ತು, ಅದಕ್ಕೆ ಅವ ಇನ್ಸೂರೆನ್ಸ್ ತಗೊಂಡ ಅಂತೇಳಿ. ಕೋರ್ಟ್ನೊಳಗೆ ದ ಮ್ಯಾಟರ್ ವಾಸ್ ಡಿಸೈಡೆಡ್ ಇನ್ ದ ಫೇವರ್ ಆಫ್ ದ ಡಿಸೀಸ್ ವೈಫ್. ಏನಂದ್ರೆ, ದೊಡ್ಡ 6 ಲೇನ್ ಅಥವಾ 10 ಲೇನ್ ಅಮೆರಿಕನ್ ಹೈವೇ ಒಳಗೆ ಇವ್ರ ಕಾರ್ ಎಡಭಾಗದಲ್ಲಿ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುವಾಗ ಈ ಬಲಭಾಗದಲ್ಲಿ ಬರ್ತಾ ಇದ್ದಂತ ಗಾಡಿ ರೋಡ್ ಡಿವೈಡರ್ ಅನ್ನ ಹಾರಿ ಬಂದು ಇವನಿಗೆ ಆಕ್ಸಿಡೆಂಟ್ ಆಗಿದೆ. ಇಟ್ಸ್ ವೆರಿ ವೆರಿ ಅನ್ಲೈಕ್ಲಿ ದಟ್ ಹಿ ಹ್ಯಾಸ್ ಕಾಸ್ಡ್ ದಟ್ ಆಕ್ಸಿಡೆಂಟ್ ಇಂಟೆನ್ಷನಲಿ, ಇಟ್ ಈಸ್ ಅನ್ ಆಕ್ಟ್ ಆಫ್ ಗಾಡ್ ಅಂತೇಳಿ ಕೋರ್ಟ್ ಡಿಸೈಡ್ ಮಾಡಿ ಅವರಿಗೆ ರೊಕ್ಕ ಕೊಡ್ಲಿಕ್ಕೆ ಹೇಳ್ತು. ನಾನು ಇದನ್ನ ವಿಚಾರ ಪಡಕ್ತಿದ್ದೆ, ಅಲ್ಲ ಇದು ಹೆಂಗಾಗಿರ್ಲಿಕ್ಕೆ ಸಾಧ್ಯ, ರೋಡ್ ಇಂದ ಆ ಕಡೆ ಹೋಗ್ತಾ ಇರೋಂತ ಗಾಡಿ ಜಿಗಿದು ಬಂದು ಇವ್ರಿಗೆ ಹೊಡಿತು ಅಂತಂದ್ರೆ ಹೆಂಗ್ ಸಾಧ್ಯ ಅಂತ ವಿಚಾರ ಮಾಡ್ಲಿಕ್ಕಿದ್ದೆ. ನಾ ಪುಸ್ತಕ ಓದಿದ ವಿಷಯ ಅದು ನನ್ನ ಬ್ಯಾಗ್ನಾಗಿತ್ತು ಅಂದ್ಕೊಂಡು, ನಾನು ಹೋಗ್ತಾ ಇರುವಂತ ಪುಸ್ತಕಗಳು ನನ್ನ ಬ್ಯಾಗ್ನಾಗ ಇರ್ತವು ಅಂತ ಆ ಸ್ಟೇಜ್ ಒಳಗೆ ಆ ಪುಸ್ತಕ ಇತ್ತು. ನಾನು ಮಳವಳ್ಳಿಗೆ ಹೋದೆ ಬೆಂಗಳೂರಿಂದ, ಮಳವಳ್ಳಿಗೆ ಹೋಗಿ ವಾಪಸ್ ಮತ್ತೆ ಬೆಂಗಳೂರಿಗೆ ಬರುವಾಗ ನಾನು ಸ್ವಲ್ಪ ನಿದ್ದೆ ಮಾಡಿದೆ, ಜಂಪ್ ಹತ್ತಿ ನಾನು ನೋಡ್ತೀನಿ ಆಕಾಶದ ಒಂದು ಕಾರ್ ಹಾರ್ಲಿಕ್ಕೆ ಹತ್ತಿತ್ತು.
ಆ ಕಾಲ ನಾನು ಹಿಂಗಂದೆ ಅದು ಏಕದಂ ಬಂದ ನಮಗೆ ನನ್ನ ಅಂಬಾಸಿಡರ್ ಕಾರಿಗೆ ಪೊಲೀಸ್ ಕಾರ್ ಅಂಬಾಸಿಡರ್ ಕಾರಿಗೆ ಡಿಕ್ಕಿ ಹೊಡೆದು ಮುಂದೆ ಹೋಗಿ ಬಿತ್ತು ನಿಂದಿರ್ತು ನಾನು ನಮ್ಮ ಡ್ರೈವರ್ಗೆ ಐ ಹಿಂಗ್ ಯಾಕೆ ಮಾಡಿದೆ ಅಂತ ಕೇಳಿದೆ ಅವ್ರು ಹೇಳ್ದ ಸರ್ ನಾನು ಕರೆಕ್ಟ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಅವನು ಆ ಕಡೆ ಹೋಗ್ತಾ ಇದ್ದಾನೆ ಹಾರಿ ಬಂದು ನಮ್ಗೆ ಹೊಡೆದ ಸರ್ ಅಂತ ಆಮೇಲೆ ನಾನು ಸ್ವಲ್ಪ ನಮಗೂ ಏನಾಗಿರ್ಲಿಲ್ಲ ನಮ್ಮ ಡ್ರೈವರ್ಗೂ ಏನಾಗಿರ್ಲಿಲ್ಲ ಒಂದು ಗಾಯ ಒಂದು ಚೂರು ಏನಾಗಿಲ್ಲ ನಾವು ಹೊರಗಡೆ ಬಂದ್ವಿ ಆಮೇಲೆ ನಮ್ಮ ಡ್ರೈವರ್ ಹೇಳ್ದ ಅಲ್ಲಿದ್ದಂತ ಜನ ಹೇಳಿದ್ರು ಸರ್ ಆ ರೋಡಲ್ಲಿ ಅವನು ಬಹಳ ರ್ಯಾಶ್ ಆಗಿ ಬರ್ತಾ ಇದ್ದ ಮುಂದೆ ಒಂದು ಮರಳಿ ಲಾರಿಗೆ ಹೋಗ್ತಾ ಇತ್ತು ಮರಳಿ ಲಾರಿಗೆ ಅವನು ಟಚ್ ಮಾಡಿ ಹಿಂದಿನಿಂದ ಟಚ್ ಮಾಡಿ ಆ ಸ್ಪೀಡ್ಗೆ ಜಂಪ್ ಆಗಿ ಅವನು ಈ ಸೈಡಲ್ಲಿ ಬಂದು ನಿಮ್ಗೆ ಹೊಡೆದಿದ್ದಾನೆ ಆಮೇಲೆ ಅವನು ಹಿಂಗ ಅನ್ಕೊಂಡು ಅಲ್ಲಿ ಹೋಗಿ ನಿಂತ ಅವನಿಗೂ ಏನಾಗಿಲ್ಲ ಅಲ್ಲಿ ಗಾಡಿಲಿದ್ದಂತ ಹೆಣ್ಮಕ್ಳು ಮಕ್ಕಳು ಯಾರಿಗೂ ಏನಾಗಿಲ್ಲ ನಾನು ನಿಮ್ಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಐ ಹ್ಯಾಡ್ ಎ ಕ್ವೆಶ್ಚನ್ ಇನ್ ಮೀ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ ಅಂತ ಆ ರೀತಿ ಆಗಿ ನನಗೆ ಒಂದು ಸಾಕ್ಷಿ ತೋರ್ತು ನಾನು ನಿಮ್ಗೆ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ ದಯಮಾಡಿ ನಿಮ್ಮದೇ ಆದಂತ ಸಿದ್ಧಾಂತಗಳನ್ನ ಬೆಳೆಸ್ಕೋರಿ ನಿಮ್ಮದೇ ಆದಂತ ವಿಚಾರಗಳನ್ನ ಬೆಳೆಸ್ಕೋರಿ ನಿಸರ್ಗ ನಿಮ್ಗೆ ಏನನ್ನ ಹೇಳುತ್ತ ಅದನ್ನ ಕೇಳ್ರಿ ನಿಸರ್ಗ ನಿಮ್ ಸುತ್ತಮುತ್ತಲು ಇರುವಂತ ನಿಸರ್ಗ ನಿಮ್ಗೆ ಏನ್ ಹೇಳುತ್ತ ಕಾಸ್ಮಿಕ್ ನಾಲೆಜ್ ಅಂತ ಏನ್ ಹೇಳ್ತದಲ್ಲ ಅದು ಏನ್ ಹೇಳುತ್ತ ಅದು ಏನ್ ಹೇಳುತ್ತ ಅದನ್ನ ಕೇಳ್ರಿ ಅದನ್ನ ಕೇಳಿದಾಗ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ನಿಜವಾದ ಸಿದ್ಧಾಂತಗಳು ಹೊರಗೊಳ್ಳಿ ಶುರು ಆಗ್ತವೆ ನಿಮ್ಮ ನಿಜವಾದ ಫಿಲಾಸಫಿ ಹೊರಗೆ ಬರಲಿಸಿಕೊಡ್ತದೆ ಅವಾಗ ನೀವು ಬುದ್ಧರಾಗ್ತೀರಿ ಈ ಬಸವಣ್ಣ ಆಗ್ತೀರಿ ಅಂಬೇಡ್ಕರ್ ಆಗ್ತೀರಿ ಅಥವಾ ಒಬ್ಬ ತತ್ವವನ್ನು ಕೊಟ್ಟಂತ ರಾಮಾನುಜಾಚಾರ್ಯ ನಿಮ್ಮ ಆತರ ಆಗ್ತೀರಿ ನೀವು ಈಗ ಹೆಂಗ ಆಗ್ಲಿಕ್ಕೀರಿ ಅಂತಂದ್ರೆ ಅವ ಹೇಳ ಅವ ಹೇಳಿದ್ದು ಸರಿ ಅದನ್ನ ಅಷ್ಟು ನಾ ಮಾಡಿದ ಅದನ್ನ ನಮ್ಗೆ ಒಂದು ಪಿ ಎಚ್ ಡಿ ಕೊಡ್ತದೆ ನಾಲ್ಕು ಮಂದಿ ನನಗೆ ಒಂದು ಗೌರವ ಕೊಡ್ತಾರೆ ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಸಾಯೋವರೆಗೂ ಯಾರು ಗೌರವ ಕೊಡ್ಲಿಲ್ಲ ಅಂದಿಲ್ಲ ನಿಮ್ಮ ಸಿದ್ಧಾಂತ ನಿಮ್ಗೆ ಬಹಳ ಲೈಕ್ ಆಯ್ತು ಅಂತಂದ್ರೆ ಸಾಕು ಆ ರೀತಿ ಮಾಡ್ಲಿಕ್ಕೆ ತಯಾರಿದ್ದೀರಿ ಯಾರ ಒಂದಿಬ್ಬರ ಕೈ ಎತ್ತಿದ್ದಾರೆ ಸಿ ನಾನು ನಿಮ್ಗೆ ಹೇಳ್ತೀನಿ ನಿಜವಾದ ರಿಸರ್ಚ್ ಅಂದ್ರೆ ನಿಜವಾದ ಸಂಶೋಧನೆ ಅಂದ್ರೆ ನಿಜವಾದ ಸಿದ್ಧಾಂತದ ಮಂಡನೆ ಅಂದ್ರೆ ಈ ರೀತಿ ಇರೋ ಲೆಕ್ಕ ರಿಸರ್ಚ್ ಮಾಡುವಾಗ ನೀವು ಒಂದ ಪುಸ್ತಕದಿಂದ ಕಳುವು ಮಾಡಿದ್ರೆ ಏನಾಗ್ತದೆ ಅದು ಅದಕ್ಕೆ ಕಳುವು ಅಂತಾರ ಪ್ಲ್ಯಾಗಿಯರಿಸಂ ಅಂತಾರ ನೀವು ಒಂದು ಬೇರೆ ಬೇರೆ ಪುಸ್ತಕಗಳು 20 ಪುಸ್ತಕಗಳಿಂದ ತಗೊಂಡ ನೀವು ನಿಮ್ಮ ವಾದವನ್ನ ಮಂಡನೆ ಮಾಡಿದ್ರ ಅದಕ್ಕೆ ರಿಸರ್ಚ್ ಅಂತ ಹೇಳ್ತಾರೆ ಇಫ್ ಯು ಸ್ಟೀಲ್ ಫ್ರಮ್ ಒನ್ ಆಥರ್ ಇಟ್ಸ್ ಪ್ಲ್ಯಾಗಿಯರಿಸಂ ಇಫ್ ಯು ಸ್ಟೀಲ್ ಫ್ರಮ್ ಮೆನಿ ಇಟ್ಸ್ ರಿಸರ್ಚ್ The components of a research paper or thesis are straightforward enough. A little capturing succinctly the problem or field researched, an introduction, several sections or chapters of research, findings and analysis, conclusion, bibliography or list of sources consulted. Other common features are the preface, including acknowledgments, and a review of existing studies of the current state of research on the same topic. ನಿಮಗೆ ಇವತ್ತು ಟಾಪಿಕ್ ಏನಂದ್ರೆ ಕಲೆಕ್ಷನ್ ಆಫ್ ರಿಸರ್ಚ್ ಮೆಟೀರಿಯಲ್ಸ್ ಅಂಡ್ ಪ್ರಿಪರೇಷನ್ ಫಾರ್ ದ ಅಕಾಡೆಮಿಕ್ ರಿಸರ್ಚಸ್ ಅಂತ ಇದೆ ನಿಮಗೆ ಬೆಸ್ಟ್ ಮೆಟೀರಿಯಲ್ ಎಲ್ಲಿ ಸಿಗ್ತದೆ ನಾ ಇಲ್ಲಿವರೆಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ನಿಮಗೆ ಬೆಸ್ಟ್ ಮೆಟೀರಿಯಲ್ ಎಲ್ಲಿ ಸಿಗ್ತದೆ ರಿಸರ್ಚ್ ಮಾಡ್ಲಿಕ್ಕೆ ಬ್ರೈನ್ ಆಗಿದೆ ಬ್ರೈನ್ ಇಸ್ ಇಟ್ ಅ ಸ್ಟೋರ್ ಹೌಸ್ ಆಫ್ ನಾಲೆಡ್ಜ್ ಎಸ್ ಅಂತೀರಿ ಎಲ್ಲರೂ ಎಸ್ ಅಂತೀರಿ ಆರ್ ಇಸ್ ಇಟ್ ಅ ರಿಸೀವರ್ ಆಫ್ ನಾಲೆಡ್ಜ್ ಬೋತ್ Perception and interpretation of the matter. Perception and interpretation in the, it matters. Okay.
ನಾಲೆಡ್ಜ್ ಎಲ್ಲಿಂದ ಬರ್ತದೆ? ಸರ್, ಐ ಥಿಂಕ್ ಎವ್ರಿಥಿಂಗ್ ಇಸ್ ಆಲ್ರೆಡಿ ಸ್ಟೋರ್ಡ್ ಇನ್ ಅವರ್ ಬ್ರೈನ್. ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಇನ್ ದ ಬ್ರೈನ್. ಓಕೆ, ಬಿಕಾಸ್ ವೆನ್ ಐ ಅಕ್ಸೆಪ್ಟ್ ಯುವರ್ ಸ್ಟೇಟ್ಮೆಂಟ್, ಬಿಕಾಸ್ ಇಫ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ ಮೀ, ಐ ಡೋಂಟ್ ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಸ್ಟೇಟ್ಮೆಂಟ್. ಯಾ, ಸೊ ಐ ಥಿಂಕ್ ಇಟ್ಸ್ ಆಲ್ರೆಡಿ ಪ್ರೋಗ್ರಾಮ್. ಇಟ್ ಇಸ್ ಆಲ್ರೆಡಿ ಪ್ರೋಗ್ರಾಮ್. ಎಸ್ ಸರ್, ಎಸ್, ಟು ರಿಸೀವ್ ದ ಗುಡ್ ಥಿಂಗ್ಸ್ ಅಂಡ್ ಟು ರಿಸೀವ್ ದ ಗುಡ್ ಥಿಂಗ್ಸ್ ಅಂಡ್ ಜಸ್ಟ್ ಲೀವ್ ದ ಬ್ಯಾಡ್ ಥಿಂಗ್ಸ್. ಬ್ಯಾಡ್ ಥಿಂಗ್ಸ್. ನಾನು ನಿಮ್ಗೆ ಹೇಳ್ತೀನಿ, ನಾಲೆಡ್ಜ್ ಈಸ್ ಆಲ್ರೆಡಿ ದೇರ್ ಇನ್ ದ ಕಾಸ್ಮಿಕ್ ವರ್ಲ್ಡ್, ಅಂದ್ರೆ ನಮ್ಮ ಸುತ್ತಮುತ್ತ ಐತದು. ನಾವು ಏನ್ ಮಾಡ್ತೀವಿ, ನಾವು ರಿಸೀವ್ ಮಾಡ್ತೀವಿ, ಓಕೆ, ಬ್ರೈನ್ ಒಳಗೆ ಅನಲೈಸ್ ಮಾಡ್ತೀವಿ ಮತ್ತೆ ಔಟ್ಪುಟ್ ಕೊಡ್ತೀವಿ. ನಿಮಗೆ ರಿಸರ್ಚ್ ಮೆಟೀರಿಯಲ್ ನಿಮ್ಮ ಬ್ರೈನ್ ಇಂದ ಆಯ್ತು, ನೆಕ್ಸ್ಟ್ ಏನಿಂದ ಬರ್ತದೆ? ನಿಮ್ಮ ಫ್ರೆಂಡ್ಸ್ ಇಂದ, ನಿಮ್ಮ ಮೆಂಟರ್ಸ್ ಇಂದ, ನಿಮ್ಮ ಶ್ರೀಮತಿಯವರಿಂದ, ನಿಮ್ಮ ಮಕ್ಕಳಿಂದ, ನಿಮ್ಮ ಗುರುಗಳಿಂದ, ನಿಮ್ಮ ಅವ್ವನಿಂದ, ಅಪ್ಪನಿಂದ ಬರ್ತದೆ, ಎಲ್ಲರಿಂದನೂ ಬರ್ತದೆ. ಯು ಪ್ಲೀಸ್ ಸ್ಟಾರ್ಟ್ collecting that material from those people. Desha? Sutti Nodu Kosha. ಎಷ್ಟು ಮಂದಿ ದೇಶ ಸುತ್ತೀರಿ? ಯಾವ ದೇಶಕ್ಕೆ ಹೋಗಿದ್ರಿ? ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಏನಂದ್ರೆ, ಓ ಇವಾಗ ಓ ಊರು ಸುತ್ತಬೇಕಾದ್ರೆ ಅವ್ನ ಮುಂದೆ ನಾ ಮಾಡಬೇಕಂತ ಅಂತ ಏನಂದ್ರೆ, ನಾ ಹೇಳಿದಂತ ಹಾಗಾದ್ರೆ ಏನ್ ಮೇಡಮ್, ನಾ ಏನ್ ಹೇಳಿದೆ? ಇವಾಗ ಓ ಊರು ಸುತ್ತಬೇಕಾದ್ರೆ ಅವ್ನ ಮುಂದೆ ನಾ ಮಾಡಬೇಕಂತ ಅಂದ್ರೆ, ಇವಾಗ ಬಹಳಷ್ಟು ಊರುಗಳೆಲ್ಲ ಸುತ್ತಾಡಿ ನೋಡ್ಯಾರ, ಅವ್ನ ಮುಂದೆ ನಾವ್ ಏನಾರು ಮಾತಾಡ್ಲಿಕ್ಕೆ ಆಗ್ತೈತೇನು ಅಂತ. ಇಟ್ ಇಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಲ್ಯಾಂಗ್ವೇಜ್. ನಾನು ನಿಮ್ಗೆ ಹೇಳ್ತಿರ್ತೀನಿ, ನನಗೇನು ಗೊತ್ತಿಲ್ಲ, ಭಾಳ ಎಲ್ಲಿ ಹೋದ್ರೂ ಆಡ ಮಾತುಗಳ ನಾವು ಏನು ಮಾತಾಡ್ತೀವಲ್ಲ ಅವಾಗ ನಮ್ದು ನ್ಯಾಚುರಲಿಟಿ ಬರ್ತದೆ. ಮಾಳವ ಭಾಷೆ ಕನ್ನಡದ ಪುರಾತನ ಭಾಷೆಗೆ ಮಾಳವ ಭಾಷೆ ಅಂತ ಹೇಳ್ತಾ ಇದ್ರು. ಸೊ ದಿಸ್ ಲ್ಯಾಂಗ್ವೇಜ್ ಮಾಳವ ಭಾಷೆ. ಏನಪ್ಪ ನೆಕ್ಸ್ಟ್, ನೀವು ಒಂದನೇತದಿಂದ ನೀವು ಏನ್ ಓದಿರಲ್ಲ ಪುಸ್ತಕಗಳು ಅವೆಲ್ಲ ಜೋಡಿಸಿ ಕೊಡಿರಿ ಮನೆಯಾಗ. ಏನ್ ಮಾಡಿರಲ್ಲ, ನೀವು ಜೋಡಿಸಿ ಇಟ್ಕೊಂಡಿರಿ ಸರ್, ನಿಮ್ಮ ಹೆಸರು ಏನ್ ಮಾಡ್ಬೇಕಲ್ಲ ಸರ್, ಎಲ್ಲ ಜೋಡಿಸಿ ಇಟ್ಕೊಂಡಿರಿ. ಯಾರು ಇಟ್ಟಿರಿ ಸರ್ ಮನೆಯಾಗ ಇಟ್ಕೊಂಡಿರಿ? ವೆರಿ ಗುಡ್. ನೀವು ನಿಮ್ ತಮ್ಮಗ ಅಥವಾ ತಂಗಿ ಕೊಡ್ಲಿಲ್ಲ? ನಾನು ನಿಮ್ಗೆ ಹೇಳ್ತೀನಿ, ನೀವು ಸಣ್ಣ ವಯಸ್ಸಿನಿಂದನೂ ನೀವು ಏನನ್ನ ಓದಿದ್ದೀರಿ, ಏನನ್ನ ಬರೆದಿದ್ದೀರಿ, ಅವನ್ನೆಲ್ಲ ನೀವು ಜೋಡಿಸಿಟ್ಕೊಂಡಿರಿ. ಯಾರ ಜೋಡಿಸಿಟ್ಕೊಂಡಿರಿ? ಅಟ್ಲೀಸ್ಟ್ ಬರೆದಿದ್ದೆ ನೋಡ್ಸಿಟ್ಕೊಂಡಿರಿ. ಯಾವಾಗಿಂದ? ಡಿಗ್ರಿ ಇಟ್ಕೊಂಡಿರ್ತೀರಿ ಮುಖ್ಯವಾಗಿ, ಪಿ ಯು ಸಿಯಿಂದ ಇಟ್ಕೊಂಡಿರಿ, ಹೈಸ್ಕೂಲಿಂದ ಇಟ್ಕೊಂಡಿರಿ. ವಾವ್, ಎಕ್ಸಲೆಂಟ್. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಎಷ್ಟೋ ಮೆಟೀರಿಯಲ್ ನಿಮ್ಮ ರಿಸರ್ಚ್ಗೆ ಅಲ್ಲಿಂದ ಬರುತ್ತೆ. ವೆರಿ ಗುಡ್. ನೆಕ್ಸ್ಟ್, ರೀಡ್ ದ ಒರಿಜಿನಲ್ ಟೆಕ್ಸ್ಟ್ ಅಂಡ್ ರೈಟಿಂಗ್ಸ್. ರೀಡ್ ದ ಒರಿಜಿನಲ್ ಟೆಕ್ಸ್ಟ್ ಅಂಡ್ ರೈಟಿಂಗ್ಸ್. ನೀವು ಯಾವ ವಿಷಯದ ಮೇಲೆ ರಿಸರ್ಚ್ ಮಾಡ್ಬೇಕಂತೀರಿ, ಆ ಮೆಟೀರಿಯಲ್ ಅದು ಒರಿಜಿನಲ್ ಐಟಮ್ಗಳನ್ನ ಓದಿ. ಮೇಡಮ್, ನೀವು ಯಾವ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತೀರಿ? ಬಾಟನಿ ಬಗ್ಗೆ ಯಾವ ಸಬ್ಜೆಕ್ಟ್? ಟ್ಯಾಕ್ಸಾನಮಿ ಇದು ಒರಿಜಿನಲ್ ಬುಕ್. ಟ್ಯಾಕ್ಸಾನಮಿ ಫಸ್ಟ್ ಮಾಡಿದ್ರೆ ಮೇಡಮ್ ಕಾರ್ಲಸ್ ಲೀನಿಯಸ್. ನಾನು ಮರ್ತ್ಬಿಟ್ಟೇನೆ ಆಕ್ಚುಲಿ, ನಾನು
ಒಳಗೆ ರಿಸರ್ಚ್ ಮಾಡೋದು ಬಿಟ್ಟೇನೆ. ಇತ್ತೀಚೆಗೆ ನಾನು ಸೋಷಿಯಲ್ ಸೈನ್ಸ್ ಒಳಗೆ ರಿಸರ್ಚ್ ಮಾಡಿದ್ದೀನಿ, ಭಾಷೆಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಮತ್ತೆ ಕಲ್ಚರ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ನಾನು ನಿಮ್ಗೆ ಕೇಳಿದ್ರೆ ತಲೆ ಕೆಡ್ತದ, ನಾನು ಆಕ್ಚುಲಿ ಟಾಯ್ಲೆಟ್ ನೊಳಗ ಓದ್ತೀನಿ, ಟಾಯ್ಲೆಟ್ ಒಳಗೆ, ಕಾರ್ ಒಳಗೆ ಓದ್ತೀನಿ, ಆಮೇಲೆ ನಾನು ಇದ್ರೊಳಗೆ ಓದ್ತೀನಿ. ಇದಕ್ಕೆ ಐಪ್ಯಾಡ್ ಅಂತ ಹೇಳ್ತಾರ, ಏನಂತಾರ ಇದಕ್ಕೆ ಐಪ್ಯಾಡ್ ಅಂತಾರ, ನಿಮ್ಗೆ ಗೊತ್ತೈತಿ. ಇದ್ರೊಳಗೆ ಓದ್ತೀನಿ, ಆಮೇಲೆ ಕಿಂಡಲ್ ಕಿಂಡಲ್ ಬುಕ್ ರೀಡರ್ ನೋಡಿವಿ, ಕಿಂಡಲ್ ಬುಕ್ ರೀಡರ್ ಓದ್ತೀನಿ. ನಂದು ನಂದು ಬ್ಲ್ಯಾಕ್ ಬೆರಿ ಇದ್ರೊಳಗೆ ಓದ್ತೀನಿ, ಇಂಟರ್ನೆಟ್ ಒಳಗೆ ಲ್ಯಾಪ್ಟಾಪ್ನಾಗ ಓದ್ತೀನಿ, ಎಲ್ಲಿ ಸಿಗ್ತದೆ ಅಲ್ಲಿ ಓದ್ತೀನಿ. ನಮ್ಮ ಮಗಳು ಹೋಗ್ಬೇಕಿದಳ, ನನ್ನ ನನಗೆ ಹೆಂಡತಿ ಮಕ್ಕಳಿಲ್ಲ, ಬಟ್ ನಾವು ಹೋಗ್ಬೇಕಿವಿ ಅಣ್ಣನ ಮಗಳ. ಅಕ್ಕಿ ಏನ್ ಹೇಳ್ತಾಳ ಅಂದ್ರೆ, ನಿನಗೆ ನಾಳೆ ಎಕ್ಸಾಮ್ ಐತಿದ್ರು, ಅಥವಾ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಐತಿದ್ ಯಾಕೆ ಇಷ್ಟು ಓದ್ತೀನಿ ಅಂತಾಳ. ನಾನು ತೆಗೆದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲ ಬೇಡ ತೆಗೆದು. ಸರ್ ಒಂದು ಪ್ಲೀಸ್,
which edition of that Rig Veda, which chapter, which volume, which sloka, which page, this is there. You answer this. ಆಮೇಲೆ ಅವ ಆನ್ಸರ್ ಮಾಡಿಲ್ಲ ಇವತ್ತಿನವರೆಗೆ. ನಾ ಹೇಳ್ತೀನಿ ಈ ತರದ ಸುಳ್ಳುಗಳನ್ನ ಯಾಕೆ ಹೇಳ್ಬೇಕು ಜನಕ್ಕೆ? ಈಗ ನಮ್ಮ ದೇಶದ ವೈಭವವನ್ನ ನಾವು ವೈಭವೀಕರಿಸ್ಬೇಕಂದ್ರೆ ಬೇರೆ ಮೆಥಡ್ಗಳಿದಾವೆ. ಅರೆ ಹೋಗ್ರಿ, ಒಂದು 50 ನೋಬೆಲ್ ಎತ್ಕೊಬರ್ರಿ, ತಗೋರ್ರಿ. ಹೋಗ್ರಿ ವರ್ಷ ವರ್ಷ ವಿಂಬಲ್ಡನ್ ತಗೋಬರ್ರಿ. ಹೋಗ್ರಿ ವರ್ಷ ವರ್ಷ ರಾಕೆಟ್ಗಳನ್ನ ಸೂರ್ಯನಿಗೆ ಕಳಿಸ್ರಿ. ನಿಮ್ಮ ರಾಕೆಟ್ಗಳು ನೋಡಿ ಸೂರ್ಯ ಹಂದ್ಕೋಬೇಕು ಹಂಗ ಮಾಡ್ರಿ. ಸುಳ್ಳು ಇಲ್ಲದನ್ನೆಲ್ಲ ಹೇಳಿ ನಾವು ಇಂಥದ್ದು ಅಂತ ಪುಸ್ತಕದಾಗ ಐತೆ ಅಂತ ಯಾಕೆ ಹೇಳ್ತೀರಿ? ಸಿ ಟುಡೇ ದ ವರ್ಲ್ಡ್ ಈಸ್ ಮೋರ್ ಇಂಟೆಲಿಜೆಂಟ್ ಇಂಟಲೆಕ್ಚುಯಲ್ ದನ್ ವಾಟ್ ಇಟ್ ಯೂಸ್ ಟು ಬಿ ಯೆಸ್ಟರ್ಡೆ. ವಾಟ್ ಇಟ್ ಯೂಸ್ ಟು ಬಿ ಇನ್ ದ ಮಾರ್ನಿಂಗ್ ಅಟ್ 8 o'clock, ನೌ ಇಟ್ ಈಸ್ ಮೋರ್ ಇಂಟೆಲಿಜೆಂಟ್. ಉಲ್ಲೂರ್ ನೈನ್ ಬಂದ ಅಂತ ಹೇಳೋದು ಅಡ್ವರ್ಟೈಸ್ಮೆಂಟ್ ಐತಲ್ಲ, ನಾನು ಅದನ್ನ ನೆನಪಾಗಿತ್ತ, ನಾನು ಅದು ಬರೆದು ಬಿಡ್ತಿದ್ದೆ ಅವನಿಗೆ ಉಲ್ಲು ಮತ್ ಬಲಾವ ಅಂತೇಳಿ. So that is why I am telling you one thing, if you want to do the research, you take out original books and read it and then start doing the research. Ega for example Charles Darwin's theory of evolution, selection of species, and the original books idu, you read that book, adu odide mele start talking about evolution theory, selection of species theory, survival of fittest theory. You please start doing that. Nimma Ramanujam avardu series idavu. You please take out Ramanujam avardu pustaka original sigodilla, avunella yen madara andre xerox madkonara, avaru yenella kai rolu baridara avunella xerox madkonara, scan madara internet rolu sigutada, matha bere bere university galalli adu ittara. ಯಾರು ಯಾರು ಬೇಕಂತಂದ್ರೆ ಅದನ್ನ ತಗೊಳ್ರಿ. ನಿಮ್ಗೆ ಏನಾದ್ರು ಬೇಕಂದ್ರೆ ಕರ್ನಾಟಕ NIT ಕೆ ಸುರತ್ ಕನ್ನಡ ಐತದ. ರಾಮಾನುಜಂ ಅಂತೇಳಿ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್ ತಗೋತದ. ಅವ್ ಯಾವ ಶಾಲೆಗೆ ಹೋಗಿ ಮ್ಯಾಥಮೆಟಿಕ್ಸ್ ಓದಿದ? ನಾನು ಹೇಳ್ತೀನಿ, ಈ ಕಾರಣಗಳಿಗಾಗಿ ನಿಜವಾದ ಗ್ರೇಟೆಸ್ಟ್ ರಿಸರ್ಚ್ ಗಳನ್ನ ಮಾಡ್ತಾ ಇರುವಂತ ಜನ ಫಾರ್ಮಲ್ ಎಜುಕೇಶನ್ ತಗೊಂಡೋದಲ್ಲ. ಒಬ್ಬ ರಾಗಿ ಲಕ್ಷ್ಮಣ ಅಂತೇಳಿ ಎಷ್ಟೋ ತರದ ರಾಗಿಯ ತಳಿಗಳನ್ನ ಕಂಡುಹಿಡಿದ. ಹಿ ವಾಸ್ ನಾಟ್ ಎ ಕ್ವಾಲಿಫೈಡ್ ಬ್ರೀಡರ್. ಈ ಏನ ಹೇಳ್ತಾರಲ್ಲ, PhD ಮಾಡಿರ್ಲಿಲ್ಲ ಬ್ರೀಡಿಂಗ್ ನೊಳಗೆ. ಹಿ ವಾಸ್ ಜಸ್ಟ್ ಎ BSc ಫೆಲೋ ಅಂಡ್ ದಟ್ ಫೆಲೋ ಡಿಡ್ ಲಾಟ್ ಆಫ್ ಏನೋ ರಾಗಿ ತಳಿಗಳನ್ನ ಡೆವಲಪ್ ಮಾಡಿದ್ರು. ಸತ್ಯಮೇವ ಜಯತೆ. ಐ ಹ್ಯಾವ್ ಹರ್ಡ್ ಇಟ್ ಫ್ರಮ್ ಐ ಡೋಂಟ್ ನೋ ಫ್ರಮ್ ವೇರ್ ಇಟ್ ಇಸ್ ಟೇಕನ್. ನಾಟ್ ಓನ್ಲಿ ಇನ್ ಅವರ್ ಡಿಪಾರ್ಟ್ಮೆಂಟ್, ಇಟ್ಸ್ ಅ ಗವರ್ನಮೆಂಟ್ ಆಫ್ ಇಂಡಿಯಾ ದ ಸ್ಟೇಟ್ಮೆಂಟ್. ಗವರ್ನಮೆಂಟ್ ಆಫ್ ಇಂಡಿಯಾ ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್, ಓಕೆ. ಮುಂಡಕ ಉಪನಿಷತ್ತಿಗೆ ಇನ್ನೊಂದು ಹೆಸರೇನು? ಆಮೇಲೆ ನಿಮಗೆ ರಿಸರ್ಚ್ ಮೆಟೀರಿಯಲ್ಗಳು ಎಲ್ಲಿ ಸಿಗ್ತಾವು? ಎಕ್ಸ್ಟರ್ನಲ್ ಲೈಬ್ರರಿ. ವಾಟ್ ಈಸ್ ಎಕ್ಸ್ಟರ್ನಲ್ ಲೈಬ್ರರಿ? ಎಕ್ಸ್ಟರ್ನಲ್ ಲೈಬ್ರರಿ ಅಂದ್ರೆ ಕಾಲೇಜ್ ಲೈಬ್ರರಿ, ಪಬ್ಲಿಕ್ ಲೈಬ್ರರಿ, ಯೂನಿವರ್ಸಿಟಿ ಲೈಬ್ರರಿ, ಅಲ್ಲಿ ನಿಮಗೆ ರಿಸರ್ಚ್ ಮೆಟೀರಿಯಲ್ಗಳು ಸಿಗ್ತವೆ. ಇದೇನು ದೊಡ್ಡ ವಿಷಯ ಅಲ್ಲ, ಬಟ್ ಎಕ್ಸ್ಟರ್ನಲ್ ಲೈಬ್ರರಿ ಒಳಗೆ ನಿಮ್ಗೆ ಬೇಕಾದಂತಹ ವಿಷಯಗಳು ಸಿಗ್ತಾವೆ. And what is personal physical library? ಯಾರ್ಯಾರು ನಿಮ್ ನಿಮ್ಮ ಮನೆಯೊಳಗೆ ಲೈಬ್ರರಿ ಇಟ್ಕೊಂಡಿದ್ರೆ ಕೈಯಲ್ಲಿ? ಒಂದು ಎಲ್ಲಾರು ಎಲ್ಲಾರು ಇಟ್ಕೊಂಡಿದ್ರು. ವೆರಿ ಗುಡ್, ಸಣ್ಣ ಸಣ್ಣದ. ವೆರಿ ಗುಡ್. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನೀವು ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿದ್ದ, ನೀವು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದ್ದ, ನಿಮ್ಮ ಲೈಬ್ರರಿ ಬೆಳೀಲಿಕ್ಕೆ ಶುರು ಆಗೋದು. ನೀವು ಯಾವ್ದಾರ ಸಬ್ಜೆಕ್ಟ್ನೊಳಗೆ ರಿಸರ್ಚ್ ಮಾಡ್ರಿ. ನಾನು ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಪ್ಲೀಸ್ ಡೋಂಟ್ ಥಿಂಕ್ ಮ್ಯಾಥಮೆಟಿಕ್ಸ್, ಬಾಟನಿ, ಜೂಲಾಜಿ ಅದೆಲ್ಲ ನನ್ನ ಸಬ್ಜೆಕ್ಟ್ ಹೇಳ್ತಾ ಇರೋದು. ನೀವೇನು ರಿಸರ್ಚ್ ಟಾಪಿಕ್ ತಗೋತಿರಲ್ಲ ಅದನ್ನ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಮೈ ಪ್ರೆಸೆಂಟ್ ರಿಸರ್ಚ್ ಇಸ್
Madhava Tirulu Kannada, the first language of India. What is my subject? Madhava Tirulu Kannada, the first language of India. The one research just concluded. Ika printing nadita ide adu. Next topic nandu Pallavas. History of Pallava kings. ಪಲ್ಲವರ ಬಗ್ಗೆ ಇವತ್ತಿನವರೆಗೆ ಪ್ರಪಂಚದಲ್ಲಿ ಏನೇನು ಮೆಟೀರಿಯಲ್ ಇದೆ ಐ ವುಡ್ ಲೈಕ್ ಟು ಪಲ್ಲವರ ಶಿಲಾಶಾಸನಗಳು ಕಾಪರ್ ಪ್ಲೇಟ್ಸ್ಗಳು ಅವರ ಆರ್ಕಿಟೆಕ್ಚರ್ ಅವರ ಆರ್ಕಿಟೆಕ್ಚರ್ ಅವರ ಆರ್ಕಿಟೆಕ್ಚರಲ್ಲಿ ಇರುವಂತಹ ಪ್ರತಿಯೊಂದು ಶಿಲ್ಪದ್ದು ಫೋಟೋಗ್ರಾಫ್ ಎವ್ರಿಥಿಂಗ್ ಐ ಪಲ್ಲವರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡೀನಿ ಮತ್ತೆ ನಿನ್ನೆ ಯಾರು ಬರ್ತಾರೆ ಇವತ್ತು ಯಾರು ಬರ್ತಾರೆ ಅದನ್ನು ಕೂಡ ನಾನು ಒಂದೊಂದು 15-17 ದಿವಸಕ್ಕೆ ಮಾನಿಟರ್ ಮಾಡಿ ಕಲೆಕ್ಟ್ ಮಾಡ್ತೀನಿ ಸೊ ನಿಮ್ಮ ಪರ್ಸನಲ್ ಫಿಸಿಕಲ್ ಲೈಬ್ರರಿ ಒಳಗೆ ಒಂದನೇ ರ್ಯಾಂಕ್ ಡಿಕ್ಷನರೀಸ್ ಅಂಡ್ ಎನ್ಸೈಕ್ಲೋಪೀಡಿಯಾಸ್ ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸ್ ನೊಳಗೆ ರಿಸರ್ಚ್ ಮಾಡ್ಲಿಕ್ಕೆ ಅಂತಂದ್ರೆ ನಿಮಗೆ ಬೇರೆ ಬೇರೆ ದೇಶದಲ್ಲಿ ಅಥವಾ ಬೇರೆ ಬೇರೆ ಆಥರ್ಸ್ ಬರ್ತಿರುವಂತ ಎಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ಸೈಕ್ಲೋಪೀಡಿಯಾಗಳು ನಿಮ್ಮ ಹತ್ರ ಇರಬೇಕು ಫಿಸಿಕ್ಸ್ ಡಿಕ್ಷನರಿಗಳು ಇರಬೇಕು ಮತ್ತೆ ಜನರಲ್ ಇಂಗ್ಲಿಷ್ ಡಿಕ್ಷನರಿಗಳು ಇರಬೇಕು ಮತ್ತೆ ಬೇರೆ ಬೇರೆ ಭಾಷೆಯ ಡಿಕ್ಷನರಿಗಳು ನಿಮ್ಮ ಹತ್ರ ಇರಬೇಕು ನೀವು ಯಾವ ಸಬ್ಜೆಕ್ಟ್ ಅಲ್ಲ ನೀವು ರಿಸರ್ಚ್ ಮಾಡ್ರಿ ನಿಮ್ಮಲ್ಲಿ ಯು ಶುಡ್ ಹ್ಯಾವ್ ವೆರಿ ವೆರಿ ಗುಡ್ ಕಲೆಕ್ಷನ್ ಆಫ್ encyclopedias and dictionaries ನಿಮಗೆ ಯಾರ್ಯಾರು ಅಸುಮ್ ನನಗೆ ಹೇಳ್ತೀರಿ ಇಂಗ್ಲಿಷ್ ಒಳಗೆ ಅಗದಿ ಬೆಸ್ಟ್ ಡಿಕ್ಷನರಿ ಯಾವುದು ಆಕ್ಸ್ಫರ್ಡ್ ಚೇಂಬರ್ಸ್ ವೆಬ್ಸ್ಟರ್ಸ್ ಆಕ್ಸ್ಫರ್ಡ್ ಓಕೆ ಈ ಮೂರು ಹೆಸರು ಬಂದವು ನಾವು ಮತ್ತೆ ಕೊಲಿನ್ಸ್ ಗಿಲಿನ್ಸ್ ಅವು ಇದಾವು ಇರಲಿ ಸರ್ ವೈ ಡು ಯು ಸೇ ವೆಬ್ಸ್ಟರ್ ಇಸ್ ದ ಬೆಸ್ಟ್ Webster is the oldest. ಯಾವಾಗ ಅದು ಬಂತು ಸರ್ 1950s 40s ಅಲ್ಲಿ ಬಂತು ನಿಮ್ಮ ಹತ್ರ ಇದೆಯಾ ಈಗ ಯಾವ್ದಿದೆ ಸರ್ ವೆಬ್ಸ್ಟರ್ ಅದಕ್ಕೆ ಫುಲ್ ಹೆಸರು ಸರ್ ಮೆರಿಯಮ್ ವೆಬ್ಸ್ಟರ್ಸ್ ಡಿಕ್ಷನರಿ ಆಮೇಲೆ 14th 13th ಯಾವ್ದಿದೆ ಎಡಿಷನ್ ನೀವೇನ್ ಮಾಡ್ರಿ ಸರ್ ಇಫ್ ಯು ಲವ್ ವೆಬ್ಸ್ಟರ್ಸ್ ಡಿಕ್ಷನರಿ ಅವರು 5 ವರ್ಷಕ್ಕೊಮ್ಮೆ 7 ವರ್ಷಕ್ಕೊಮ್ಮೆ ಹಿಂಗೆ ಅವರು ಎಡಿಷನ್ಗಳು ತೊಗೊಂಡ್ಬರ್ತಾರೆ ಲೇಟೆಸ್ಟ್ ಎಡಿಷನ್ ತೊಗೊಂಡಿಟ್ಕೊಳ್ತೀವಿ ನೌ ಐ ಹ್ಯಾವ್ 11th ವೆಬ್ಸ್ಟರ್ಸ್ ಮೆರಿಯಮ್ ವೆಬ್ಸ್ಟರ್ಸ್ ಡಿಕ್ಷನರಿ ನಾನು ನಿಮ್ಗೆ ಹೇಳ್ತೀನಿ ನನಗೆ ಡಿಕ್ಷನರಿಗಳನ್ನ ಕಲೆಕ್ಟ್ ಮಾಡುವಂತ ಚಟಾಲ ನಮ್ಮ ಅಪ್ಪ ನನಗೆ 1930s 1936 ಪ್ರಕಟವಾದಂಥ ವೆಬ್ಸ್ಟರ್ಸ್ ಪಾಕೆಟ್ ಡಿಕ್ಷನರಿ ನನಗೆ ಕೊಟ್ಟಿದ್ದ ಅವರ ಅಪ್ಪ ಅವ್ರಿಗೆ ಕೊಟ್ಟಿದ್ರಂತೆ ಅವರು ನನಗೆ ಅದನ್ನು ಕೊಡ್ತಾರೆ ಆ ಡಿಕ್ಷನರಿ ಇದು ನನ್ನ ಮನೆಯಾಗೈತಿ ಹತ್ತೊಂಬತ್ತು 36 ಆಮೇಲೆ ಮತ್ತೆ ಬಹಳ ಡಿಕ್ಷನರಿ ಕೊಟ್ಕೊಂಡಿವಿ ಸೊ ಪ್ಲೀಸ್ ಕಲೆಕ್ಟ್ ನಿಮ್ದು ಒಂದು ಫುಲ್ ರ್ಯಾಕ್ ಏನಾಗಬೇಕು ಅಂತಂದ್ರೆ ಡಿಕ್ಷನರೀಸ್ ಮತ್ತೆ ಎನ್ಸೈಕ್ಲೋಪೀಡಿಯಾಗಳು ಆಗ ನಿಮ್ಮ ಮನೆ ಇವಾಗ ಯಾವ್ಯಾವ ಡಿಕ್ಷನರಿ ಇದೆ ಮತ್ತೆ ಸೈನ್ಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಸರ್ ಜಿಯೋಗ್ರಫಿ ಡಿಕ್ಷನರಿ ಅದಾವ ಇದಾವಲ್ಲ ಸರ್ ವೆರಿ ಗುಡ್ ಸೊ ಪ್ಲೀಸ್ ಡೂ ದಟ್ ಆಮೇಲೆ ದ ಒರಿಜಿನಲ್ ಬುಕ್ಸ್ ಆಫ್ ಯುವರ್ ಸಬ್ಜೆಕ್ಟ್ ಬಾಟ್ ಬೈ ಯು ನಿಮ್ದು ಯಾವ್ದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಒಳಗೆ ಒರಿಜಿನಲ್ ಬುಕ್ಸ್ ಯಾವ್ಯಾವ ಅವ್ರಿಟ್ಕೊ ಅವೆಲ್ಲ ಒಂದು ರ್ಯಾಕ್ ಇಟ್ಟು ಬಿಡಬೇಕು ಫಾರ್ ಎಕ್ಸಾಂಪಲ್ ನೀವು ಬಾಟನಿ ಅಂತ ಹೇಳಿದ್ರೆ ಅಥವಾ ಜಿಯೋಗ್ರಫಿ ಹೇಳಿದ್ರೆ ಜಿಯೋಗ್ರಫಿ ಒಳಗೆ ಕ್ಲೈಮೇಟಾಲಜಿ ಹೈಡ್ರೋಲಜಿ ಇದು ಜಿಯೋಲಜಿ ಬರ್ತದೆ ಹೈಡ್ರೋಲಜಿ ಆಮೇಲೆ ಏನು ಹ್ಯೂಮನ್ ಜಿಯೋಗ್ರಫಿ ಫಿಸಿಕಲ್ ಜಿಯೋಗ್ರಫಿ ಓಷಿಯೋಗ್ರಫಿ ಅವನ್ನೆಲ್ಲ ನೀವು ಒರಿಜಿನಲ್ ಇಟ್ಕೊಂತ ಹೋಗ್ಬೇಕು ಲೀ ಚಾಂಗ್ ಅಂತ ಒಬ್ಬ ಬರ್ತಾರೆ ಎಕನಾಮಿಕ್ ಜಿಯೋಗ್ರಫಿ ನೋಡಿರಿ ಸರ್ ವರ್ಲ್ಡ್ ಜಿಯೋಗ್ರಫಿ ನೀವು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಜಿಯೋಗ್ರಫಿ ಆಸ್ ಎ ಸಬ್ಜೆಕ್ಟ್ ಮಾಡ್ತೀರಾ ಅಥವಾ ಜಿಯೋಗ್ರಫಿ ಒಂದು ಏನಾದ್ರು ಮಾಡ್ತೀರಿ ಆಮೇಲೆ secondary books that have opinions of other scholars ಈಗ ನೀವು ಗೀತಾದ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಅಂತಂದ್ರೆ
ಒರಿಜಿನಲ್ ಗೀತಗಳು ಯಾಕಂದ್ರೆ ಎಲ್ಲರೂ ಇಟ್ಕೋರಿ. ಫಾರ್ ಎಕ್ಸಾಂಪಲ್ ಒಂದು ಗೀತಾ ಫಸ್ಟ್ ಟೈಮ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಯ್ತಲ್ಲ ಅದು, ಅವಾಗ ಅವರು ಏನ್ ಮಾಡಿದ್ರು ಆ ಈಗ ಸಂಸ್ಕೃತದಲ್ಲಿ ಇದ್ದಂತ ಸಿಕ್ಕಂತ ಡಿಕ್ಷನರಿಯನ್ನ ಇದು ಗೀತವನ್ನ ಇಂಗ್ಲಿಷ್ ಕನ್ನಡ ಬೆಂಗಾಲಿ ತೆಲುಗು ಮಲಯಾಳಂ ಈ ತರ ಎಷ್ಟೋ ಭಾಷೆಗಳಿಗೆ ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು ಬ್ರಿಟಿಷರ್ಸ್. ಈ ತರ ಆ ಟೈಮಲ್ಲೇ ಬಂದಂತ ಬಂದಂತ ಒಂದು 10-15 ಗೀತಗಳು ನನ್ನ ಹತ್ರ ಇದಾವು. ಆಮೇಲೆ ಗೀತಕ್ಕೆ ಬೇರೆ ಬೇರೆಯವರು ಏನೇನು ಎಕ್ಸ್ಪ್ಲನೇಷನ್ ಮಾಡ್ಕೊಟ್ಟಾರ ಅವು ಬೇರೆ. ನೀವೇನಂದ್ರೆ ನೀವು ಬೇರೆಯವರು ಏನು ಒಪಿನಿಯನ್ ಕೊಟ್ಟಿದ್ದಾರೆ ಆ ಪುಸ್ತಕಗಳನ್ನ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಒಪಿನಿಯನ್ ಗಳನ್ನ ಏನ್ ಕೊಟ್ಟಿರ್ತಾರೆ ಆ ಪುಸ್ತಕಗಳನ್ನ ಒಂದು ಸಪರೇಟ್ ರ್ಯಾಕ್ ಅಲ್ಲಿ ಇಡ್ರಿ. ಬಟ್ ಆ ಸಬ್ಜೆಕ್ಟ್ ಗೆ ಮೂಲ ಆಕರ ಪುಸ್ತಕಗಳೇನೋ ಅವನ್ನ ಒಂದೊಂದು. ಆಮೇಲೆ ದ ಬುಕ್ಸ್ ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್ ಅಂಡ್ ಸ್ಪೈನಲ್ ಕೋಡ್. ಈಗ ನೀವೆಲ್ಲ ಇಂಟರ್ನೆಟ್ ಇಂದ ಮೆಟೀರಿಯಲ್ ಕಲೆಕ್ಟ್ ಮಾಡ್ಲಿಕ್ಕಿದ್ದೀರಿ ಮಾಡಾಕಿದ್ದೀರಿ ಅವನ್ನೆಲ್ಲ ಸ್ಪೈರಲ್ ಬೈಂಡ್ ಮಾಡಿಟ್ಕೋತೀರಿ. ವೆರಿ ಗುಡ್. ಆಮೇಲೆ ಇನ್ನೊಂದ್ಸರಿ ಕೆಲವೊಂದ್ಸರಿ ಏನಾಗುತ್ತೆ ಇಂಟರ್ನೆಟ್ ಇಂದ ನೀವೇನು ಪುಸ್ತಕಗಳನ್ನ ಡೌನ್ಲೋಡ್ ಮಾಡ್ತೀರಲ್ಲ ಆ ಪುಸ್ತಕಗಳನ್ನ ಕೆಲವೊಂದ್ಸರಿ ಆರ್ಟಿಕಲ್ಗಳನ್ನ ಮಾಡ್ತೀರಿ. ಆರ್ಟಿಕಲ್ಗೆ ಒಂದು ಫ್ಲಾಗ್ ಹಾಕಿ ಅವನ್ನ ಸರ್ತಿ ಸಬ್ಜೆಕ್ಟ್ ವೈಸ್ ಜೋಡಿಸಿ ಒಂದೊಂದು ಫೋಲ್ಡರ್ ಒಳಗೆ ಇಡ್ರಿ. ಇಲ್ಲಾಂದ್ರೆ ಅವನು ಒಂದು 10-15 ಆರ್ಟಿಕಲ್ನ ಜೋಡಿಸಿ ಅದಕ್ಕೊಂದು ಇಂಡೆಕ್ಸ್ ಮಾಡಿ ಹಾಕಿ ಸ್ಪೈರಲ್ ಬೈಂಡ್ ಮಾಡಿ. ಆಮೇಲೆ ದ ಆರ್ಟಿಕಲ್ಸ್ ನೋಟ್ಸ್ ಅಂಡ್ ಟಿಪ್ಪಿಟ್ಸ್ ಇನ್ಫಾರ್ಮೇಶನ್ ಆಲ್ಫಾಬೆಟಿಕಲಿ ಅರೇಂಜ್ ಅಂಡ್ ಯುವರ್ ಮ್ಯಾನುಸ್ಕ್ರಿಪ್ಟ್ಸ್ ಅಂಡ್ ಸ್ಕ್ರಿಬ್ಲಿಂಗ್. ನೀವು ರಿಸರ್ಚ್ ಮಾಡುವಾಗ ನೋಟ್ಬುಕ್ ನೊಳಗೆ ಏನೇನು ಬರೀತಿರಲ್ಲ ಅಥವಾ ಯಾವ್ದಾರ ಪೇಪರ್ ನೊಳಗೆ ಏನಾರು ಬರೀತಿರಲ್ಲ ಅದನ್ನ ಇನ್ನೊಂದು ರ್ಯಾಂಕ್ ನೊಳಗೆ ನಾನು ಏನೇನು ಕಥೆಗಳು ಕವಿತೆಗಳು ಕವನಗಳು ಅಥವಾ ಏನೇನು ನನ್ನ ಥಾಟ್ಸ್ ಏನೇನು ಬರೆದಿದ್ದವು ಅವನ್ನೆಲ್ಲರೂ ಜೋಡಿಸಿಟ್ಟೇನೆ. ಅದು ಈಗ ನೋಡಿದ್ರೆ ನನ್ನ ಎಷ್ಟೋ ಕಥೆಗಳು ನಾನು ಅರ್ಥ ಮಾಡಿಟ್ಟೇನಲ್ಲ ಅಥವಾ ಏನೋ ಎಷ್ಟೋ ರಿಸರ್ಚ್ಗಳು ಅರ್ಥ ಮಾಡಿಟ್ಟೇನಲ್ಲ ಅವು ಕಳಿಸ್ತಾವ ನನ್ನ ಮನಸ್ಸೇ ಇಲ್ಲ ಅವು. ಆ ವಿಷಯ ನನ್ನ ಮನಸ್ಸೇ ಇಲ್ಲ. ಬಟ್ ಆ ರ್ಯಾಂಕಿಂಗ್ ಮುಂದೆ ಹೋಗಿ ನಿಂತ್ಕೊಂಡು ನಾನು ಅದನ್ನ ಓಪನ್ ಮಾಡಿದೆ ಅಂತಂದ್ರೆ ಅಲ್ಲಿರ್ತದೆ ನಾಗ ದೊರೆಗಳು ಅವ್ರ ಬಗ್ಗೆ ಮಾಡ್ತಾ ಇರೋ ರಿಸರ್ಚ್ ಸ್ಟಾರ್ಟ್ ಮಾಡೀನಿ ಸುಮ್ಮನೆ ಇಟ್ಟೇನಿ. ಆಮೇಲೆ ಅವತ್ತು ನಾನು ಹೇಳಿದ್ದಾರೆ ವಲಯರ ಕಾನೂನು ಅಂತ ಹೇಳಿದ್ರು ಅದು ನನಗೊಂದು ಪುಸ್ತಕ ಸಿಕ್ತು ಅದು ಹರಿದೋಗಿದ್ದು ಹಾಳಾಗೋಗಿತ್ತು ಅದು ಯಾವುದೋ 1800 ಇಸ್ವಿಯೊಳಗೆ ಯಾವುದೋ ಒಂದು ಕಾಲದಲ್ಲಿ ಬರೆದಿತ್ತು ಅದನ್ನು ನಾನು ಇಂಗ್ಲೀಷಿಗೆ ಬರೀಬೇಕಾಗಿತ್ತು ನನಗೆ ಬರೆಯೋಕ್ಕಾಗಿಲ್ಲ ಅದನ್ನು ಅಲ್ಲೇ ಇಟ್ಟಿದ್ದೀನಿ ಮೊನ್ನೆ. ಹೀಗ ನೀವು ನಾವು ಆ ರ್ಯಾಕ್ ಅಂತೇಳಿ ಹೋದಾಗ ನಮಗೇನಂದ್ರೆ ಅದು ಸಿಗ್ತದೆ. ನಾವಿಲ್ಲ ಅಂತಂದ್ರೂ ಮುಂದೆ ಫ್ಯೂಚರ್ ಒಳಗೆ ಯಾರಾದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಈ ರಾಮಾನುಜಂ ಅವರ ಮ್ಯಾಥಮೆಟಿಕಲ್ ವರ್ಕ್ಸ್ ಇದಾವಲ್ಲ ಆ ರೀತಿ ಬೇರೆಯವರು ಯಾರೋ ನೋಡಿ ಆ ಪೇಪರ್ಗಳನ್ನ ತಗೊಂಡು ಅದಾದ್ಮೇಲೆ ರಿಸರ್ಚ್ ಸ್ಟಾರ್ಟ್ ಆಗಿದೆ. ಯು ಅಂಡರ್ಸ್ಟ್ಯಾಂಡ್? ಫಾರ್ ದಾಟ್ ರೀಸನ್ ನಿಮ್ ಮನಸ್ಸಿನ ಬಂದದ್ದೆಲ್ಲ ಬರೀರಿ ಮತ್ತೆ ಬರೆದದ್ದನ್ನೆಲ್ಲ ಸರಿಯಾಗಿ ಜೋಡಿಸಿ. ಎಷ್ಟು ಮಂದಿ ನಿಮ್ಮ ಮನಸ್ಸಿಗೆ ಬಂದದ್ದೆಲ್ಲ ಬರೀತೀರಿ? ಒಂದು ಎರಡು ಎಲ್ಲಿ ಬರೀತೀರಿ? ಡೈರಿ ಒಳಗೆ ಬರೀತೀರಿ? ನೀವು ಬರೀತೀರಿ? ಏನೇನು ಬರ್ದಿರಿ? ನಿನ್ನೇನು ಬರ್ದಿರಿ? ನಾನು ಹೇಳ್ತೀನಿ ನಿಮ್ ಮನ್ಸಿಗೆ ಏನಾರ ಬರ್ಲಿ ಯಾವ್ದಾರ ಥಾಟ್ ಬರ್ಲಿ ಆ ಥಾಟ್ ಅನ್ನ ನೀವೇನ್ ಮಾಡ್ರಿ ಒಂದು ಹಾಳಿಯೊಳಗ ಅಥವಾ ಪುಸ್ತಕದೊಳಗ ಅಥವಾ ನೋಟ್ಬುಕ್ ಎಲ್ಲಾರ ಬರೀರಿ ಅದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಮತ್ತೆ ಜೋಡಿಸಿ. ಆಮೇಲೆ ಯಾವ್ದೊಂದು ಹಾಳಿ ಒಳಗೆ ಬರ್ದಿದ್ರಿ ಅಂತಂದ್ರ ಅದನ್ನ ಇಮಿಡಿಯೇಟ್ ಆಗಿ ಏನ್ ಮಾಡ್ರಿ ಅದನ್ನ ನೀವು ನಿಮಗೆ ಮತ್ತೊಂದಿನ ಸಿಗುವಂಗ ಮಾಡ್ಕೊಳ್ರಿ. ನಿಮ್ಗೆ ಹಾಗೆ ಸುಮ್ಮನೆ ನಾನು ತೋರಿಸ್ತೀನಿ ನನ್ನ ಮನಸ್ಸಿನ ಬಂದಿರುವಂತ ಥಾಟ್ಸ್ನೆಲ್ಲ ಏನ್ ಬರ್ದಿಟ್ಟು ಬರೆದು ಅಗದಿ ಬ್ಯೂಟಿಫುಲ್ ಆಗಿ ಮಾಡಿ ಐ ಜಸ್ಟ್ ಕೀಪ್. ನನ್ನ ಥಾಟ್ ಎಲ್ಲಿ ಬರುತ್ತೆ ಅಲ್ಲೇ ಬರ್ದಿಟ್ಬಿಡ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಮಾಡವ ಆಡ್ ಮಾತು ಎಲ್ಲರೂ ಇದ್ದಾಗ ಅಣ್ಣ ಯಾರಿದ್ದಾಗ ಪಟ್ಟ ಅರ್ಥ ಆಯ್ತಾ ಇದ್ರು
ಕರೆಕ್ಟ್ ಐತಿ, ಬೇರೆ ಒಂದು ಯಾರು ಚೆನ್ನಾಗಿ ಹೇಳ್ತೀನಿ. ಮಾಳ ಭಾಷೆ ಹೋಗಿದ್ವಿ ಒಂದು ಮಾತು, ಮಾಳ ಆಟ ಮಾತು, ಮಕ್ಕ ಉಂಡ್ರೆ ಕೇಳಲ್ಲ, ಮಳ ಬಂದ್ರೆ ಕೇಳಲ್ಲ. ಓಕೆ, ಮತ್ತೆ ನಾನು ಪಂಜಾಬ್ ಅಲ್ಲಿ ಸುತ್ತಾಡ್ತಾ ಇರುವಾಗ ಐ ಸಾ ಸಮಥಿಂಗ್, ಐ ಹರ್ಡ್ ಸಮಥಿಂಗ್, ಐ ಇಮಿಡಿಯೇಟ್ಲಿ ಐ ರೋಟ್ ದೇರ್ ಎ ಮಾಳವ ವರ್ಡ್ ಫಾರ್ ಟುಡೇ. ದ ಸದರ್ನ್ ಪಾರ್ಟ್ ಆಫ್ ಪಂಜಾಬ್ ಇಸ್ ಕಾಲ್ಡ್ ಮಾಳವ. ಇಟ್ ವಾಸ್ ಎ ಡ್ರಾವಿಡಿಯನ್ ಕಂಟ್ರಿ. ದ ಡೈರೆಕ್ಟ್ ಸ್ಪೋಕನ್ ಇನ್ ದ ಏರಿಯಾ ಇಸ್ ಕಾಲ್ಡ್ ಮಲವೈ. ಎ ಪ್ಲೆಂಟಿ ಆಫ್ ಮಾಳವ ಕನ್ನಡ ವರ್ಡ್ಸ್ ಆರ್ ಫೌಂಡ್ ಇನ್ ದ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಬಾಳ ಪ್ಲೆಂಟಿ. ಪಂಜಾಬ್ ಅಲ್ಲಿ ಬಹಳಷ್ಟು ಅನ್ನೋದಕ್ಕೆ ಬಾಳ ಅಂತ ಹೇಳ್ತಾರೆ. ಆಮೇಲೆ ಉಗಳು, ಉಗಳು ಅಂದ್ರೆ ಸ್ಪಿಟ್. ಪಂಜಾಬಿ ಭಾಷೆಯೊಳಗೆ ಮಳವೈ ಅಂತ ಒಂದು ಉಪಭಾಷೆ ಇದೆ, ಆ ಉಪಭಾಷೆಯಲ್ಲಿ ಉಗುಳು ಅಂದ್ರೆ ಕನ್ನಡದೊಳಗಿರುವಂತ ಉಗುಳು. ಆಮೇಲೆ ಚಂಗ, ಆ ಭಾಷೆಯಲ್ಲಿ ಚಂಗ ಅಂದ್ರೆ ಚಂದ, ಚೆನ್ನಾಗಿದೆ ಅಂತ, ಬ್ಯೂಟಿಫುಲ್. ತಕ್ಕಡಿ, ತಕ್ಕಡಿ ಅಂದ್ರೆ ಬ್ಯಾಲೆನ್ಸ್. ಮರು ಅಂದ್ರೆ ಡೆಸರ್ಟ್. ಮಾಳವೆಂಡ್, ಮಾಳವೆಂಡ್ ಅಂದ್ರೆ ಮಾಳವ ಹೆಣ್ಣು. ಮಳವಯ್ಯ, ಮಳವಯ್ಯ ಅಂದ್ರೆ ಮಾಳವ ಮ್ಯಾನ್. ಅಂಡ್ ಮೆನಿ ಮೋರ್ ಸಚ್ ವರ್ಡ್ಸ್ ಆರ್ ಫೌಂಡ್ ಇನ್ ದ ಡೈಲೆಕ್ಟ್. ಇಟ್ ಶೋಸ್ ದಟ್ ದ ಮಾಳವಾಸ್ ಹ್ಯಾಡ್ ಸ್ಪ್ರೆಡ್ ಔಟ್ ಆಲ್ ಓವರ್ ಇಂಡಿಯಾ ಅಟ್ ಸಮ್ ಟೈಮ್ ಬ್ಯಾಕ್ ಇನ್ ದ ಲಾಂಗ್ ಹಿಸ್ಟ್ರಿ ಆಫ್ ಇಂಡಿಯಾ. ಮಾಳವ ಇಸ್ ದ ಪ್ರೋಟೋ ಡ್ರಾವಿಡಿಯನ್. ಮನಂ, ನನ್ನ ಹೆಸರು ಹಾಕಿ ಟೈಪ್ ಮಾಡಿ, ಇನ್ನೊಂದು ಬ್ಯೂಟಿಫುಲ್ ಚಿತ್ರ ಮಾಡಿ, ಜಸ್ಟ್ ಐ ಕೀಪ್ ಇಟ್. ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ನಿಮ್ಮ ಮನಸ್ಸಿನಾಗ ಏನು ಬರ್ತದ ಆ ವಿಷಯವನ್ನ ಬಂದ ತಕ್ಷಣ ದಯಮಾಡಿ ರೆಡಿ ಮಾಡಿ ಅಲ್ಲೇ. ಆಮೇಲೆ ನೀವು ಇವತ್ತು ನೋಟ್ಬುಕ್ನಾಗ ಬರೀಬೇಕು, ನೀವು ಏನು ಪೆನ್ಸಿಲ್ ಪೆನ್ ಹಿಡಿದ ಬರೀಬೇಕು ಅಂತ ಏನೂ ಇಲ್ಲ. ಇಂಥದ್ದೊಂದು ಐಪ್ಯಾಡ್ ತಗೋರಿ, ಕಾರ್ನಾಗ ಎಷ್ಟರ ತಡಿಕೆ ಆಗಲಿ ಬರಿಬೋದು. ರಾತ್ರಿ ಎಲ್ಲ ಲೈಟ್ ಗೀಟ್ ಎಲ್ಲ ಆಫ್ ಮಾಡಿ ಕೂಡ ಬರೀಬೋದು. ಆಮೇಲೆ ಬಾತ್ರೂಮ್ನಾಗ ಕುಂತ್ಕೊಂಡು ಟಾಯ್ಲೆಟ್ ನಾಗ ಕುಂತ್ಕೊಂಡು ಸತ್ತಿಗೆ ಬರೀಬೋದು. ನಿಮ್ದು ಒಂದು ತಿಂಗಳ ಪಗಾರ, ನಂದು ಒಂದು ತಿಂಗಳದ್ದು ಅರ್ಧ ಪಗಾರ. ಯು ಅಂಡರ್ಸ್ಟ್ಯಾಂಡ್? ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ನೀವು ದಯಮಾಡಿ ನಿಮ್ಮ ರೊಕ್ಕನ ನಿಮ್ಗೊಂದು ಕ್ವಶನ್ ಕೇಳಿದ್ದೀನಿ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಮೇಡಮ್, ನಿಮ್ದು ಪಗಾರ ಇಷ್ಟು ಜಾಸ್ತಿ ಯಾಕಾಗ್ಯದ ಯು ಜಿ ಸಿ ಇಂದ ಬರ್ತದ? ಯಾರು ಹೇಳ್ತೀರಿ? ಏನ್ರಿ ಏನ್ ಸರ್, ಎದಕ್ ಜಾಸ್ತಿ ಆಗ್ಯದ? ಏನ್ ಸರ್? ಹೌದು ಸರ್, ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ನಿಮಗೆ ಪಗಾರ ಯಾಕೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಗೆ ಕಡಿಮೆ ಗೊತ್ತಿಲ್ಲ. ಬ್ಯಾಳಿ ರೇಟ್ ಜಾಸ್ತಿ ಆಯ್ತು, ಜೋಳದ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ನಿಮಗೆ ರೊಕ್ಕ ಇಲ್ಲ. ಪುಸ್ತಕಗಳು, ಚಲೋ ಚಲೋ ಪುಸ್ತಕಗಳು ಕಾಸ್ಟ್ಲಿ ಅದಾವು, ಆ ಪುಸ್ತಕಗಳನ್ನ ಇವ್ರು ಖರೀದಿ ಮಾಡಿ ಓದ್ಲಿ, ಮನ್ಯಾಗ ಇಂಟರ್ನೆಟ್ ಹಾಕಿಸ್ಕೊಳ್ಳಿ, ಒಂದು ಐಪ್ಯಾಡ್ ತಗೊಳ್ಳಿ, ಒಂದು ಕಿಂಡಲ್ ತಗೊಳ್ಳಿ, ಅದರೊಳಗೆ ಓದ್ಲಿ, ಅದ್ರ ಮೂಲಕ ಇವ್ರ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಲಿ ಅಂತ ಹೇಳಿ ನಿಮ್ಗೆ ಜಾಸ್ತಿ ಪಗಾರ ಕೊಡ್ತಾರೆ. ಆದ್ರೆ ನಾವು ಮಾಸ್ತರ್ಗಳು ಏನ್ ಮಾಡಿದ್ದೆ, ಒಂದು ಆಸಿ ಅಂತ ಒಂದು ಟ್ರಿಕ್ ಬರ್ತಿತ್ತು, ಅದನ್ನ ಬಿಟ್ಟಾರ ಇವಾಗ ಬ್ಲಾಕ್ ಬ್ಲಾಕ್ ಲೇಬಲ್ ಕುಡಿತಾರೆ. ಆಮೇಲೆ ಮೊದಲು ಸುಭಾಷ್ ರೋಡ್ ಲೈನ್ ಬಜಾರ್ ಅಂತ ಅರ್ಬಿ ಹಾಕೋತಿದ್ರು, ಇವಾಗ ಗೌರ್ಡ ಮಾಲ್ ಪೀಟರ್ ಇಂಗ್ಲೆಂಡ್ ಶರ್ಟ್ ಹಾಕೋತಾರೆ. ನಾನು ಹೇಳ್ತೀನಿ ಖರೀದಿ ಹೇಳ್ಬೇಕಂತಂದ್ರೆ, ನಮ್ಮಪ್ಪ ನನಗೆ ಇಲ್ಲೇ ಧಾರವಾಡದಾಗ ಉದಯ ಅಷ್ಟಮ ಇದ್ದಾಗ ನಾನು ಒಂದು ಮಾತು ಹೇಳಿದ, ನಿಮ್ಗೆ ಭಾರಿ ಆಶ್ಚರ್ಯ ಐತೆ. ಏನಂದ್ರೆ, ಹಳೆಯ ಕೋಟು ಧರಿಸು, ಹೊಸ ಪುಸ್ತಕ ಖರೀದಿಸು ಅಂತ ನಮ್ಮಪ್ಪ. ಐ ಫಾಲೋಡ್ ದಿಸ್ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಅದನ್ನ ಫಾಲೋ ಮಾಡಾಕ್ತೀನಿ.
ಬಟ್ ಅವಾಗ ಅವಾಗ ಹೊಸ ಕೋರ್ಟ್ಸ್ ಅಂತ ಖರೀದಿ ಮಾಡ್ತೀರಿ, ಹಂಗೇನಿಲ್ಲ ಅಂತಲ್ಲ. ಆದ್ರೆ ಸಿ ಹಿಂದಿನ ಕಾಲದೊಳಗ ಮಂದಿ ಎಷ್ಟು ಸಿಂಪಲ್ ವಿಚಾರ ಮಾಡ್ತಿದ್ರು, ದಯಮಾಡಿ ನಿಮಗ ಪಗಾರ ಯಾಕೆ ಜಾಸ್ತಿ ಆಗಿದೆ ಅನ್ನೋದು ಇವಾಗ ಅರ್ಥ ಆಗಿರ್ಬೇಕಲ್ಲ. ದಯಮಾಡಿ ಎಷ್ಟು ಮಂದಿ ನಿಮ್ಮ ಸ್ವಂತ ಮನೆಗಳಿಗೆ ಇಂಟರ್ನೆಟ್ ಹಾಕ್ಸ್ಕೊಡಿರಿ, ಸ್ವಲ್ಪ ಹಾಕ್ಸ್ಕೊಡ್ರಿ, ಬಹಳ ಮಂದಿ ಹಾಕ್ಸ್ಕೊಡಿಲ್ಲ, ಎಲ್ಲರೂ ಹಾಕ್ಸ್ಕೊಡ್ರಿ. ಕಾಲೇಜ್ನೂ ಇರಲಿ, ಬಟ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನನಗೆ ಬಹಳ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಕಾಲೇಜ್ಗಳಿಗೆ ಆಫೀಸ್ಗಳಿಗೆ ಇಂಟರ್ನೆಟ್ ಇರ್ತದೆ, ರಸ್ತೆದೊಳಗೆ ಇರೋದಿಲ್ಲ, ನೀವು ಬಸ್ನಾಗ ಹೋಗುವಾಗ ಇರೋದಿಲ್ಲ, ನಿಮ್ಮ ಬಸ್ನಾಗ ಇಂಟರ್ನೆಟ್ ಇರೋದಿಲ್ಲ, ನಿಮ್ಮ ಬಾತ್ರೂಮ್ನಾಗ ಟಾಯ್ಲೆಟ್ನಾಗ ಇಂಟರ್ನೆಟ್ ಇರೋದಿಲ್ಲ, ನಿಮಗೆ ಅಲ್ಲಿಯೂ ಇಂಟರ್ನೆಟ್ ಬಂತಂದ್ರ ನಿಮ್ದು ವರ್ಕ್ ಜಾಸ್ತಿ ಆಗ್ತಿದ್ದಿಲ್ಲ, ನಿಮ್ದು ಔಟ್ಪುಟ್ ಜಾಸ್ತಿ ಆಗ್ತಿದ್ದಿಲ್ಲ. ನೀವು ಯಾರ 3 Idiots ಪಿಕ್ಚರ್ ನೋಡಿರಿ, ಅಲ್ಲೊಬ್ಬ ಪ್ರಿನ್ಸಿಪಲ್ ಇರ್ತಾನ, ಮಕ್ಕೊಂಡಾಗ ಒಂದು ಶೇಪ್ ಕೇಳ್ತಿದ್ದೆ, ಎರಡೆರಡು ಕೈಲೇ ಬರೀತಿರ್ತಾನ, ಎರಡೆರಡು ಕೈಲೇ ಬರೀತಿರ್ತಾನ. ನಾನು ನಿಮ್ಗೆ ಹೇಳ್ತೀನಿ, ಇದು ನಗೋವಂತ ವಿಚಾರ ಅಲ್ಲ, ಇದು ಕರೆಯ ವಿಚಾರ. ಆಕ್ಚುಲಿ ಹೇಳ್ಬೇಕಂದ್ರೆ ಸೂರತ್ ಕಲ್ನೊಳಗೆ ನಾವು ಓದುವಾಗ, NITK ಸೂರತ್ ಕಲ್ನಾಗ ಓದುವಾಗ ಎಷ್ಟೋ ಮಂದಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ರು, ಬಹಳ ಮಂದಿ ಪ್ರಾಕ್ಟೀಸ್ ಮಾಡ್ತಿದ್ರು. ಬಲಗೈ ಒಳಗೆ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡೋದು, ಇಂಗ್ಲಿಷ್ ಒಳಗೆ ಲೆಟರ್ ಬರೆಯೋದು, ಎಡಗೈ ಒಳಗೆ ಎಟ್ ಎ ಟೈಮ್. ಅದಕ್ಕೆ ಡೆಕ್ಸ್ಟ್ರಸ್ ಅಂತ ಹೇಳ್ತಾರೆ. ಡೆಕ್ಸ್ಟ್ರಸ್ ಅಂತಂದ್ರೆ ಎರಡೂ ಕೈಗಳನ್ನ ಬೇರೆ ಬೇರೆ ಎರಡು ಕೆಲಸಗಳಿಗೆ ಒಂದೇ ಟೈಮ್ ಅಲ್ಲಿ ಬಳಸೋದಕ್ಕೆ ಡೆಕ್ಸ್ಟ್ರಸ್ ಅಂತ ಹೇಳ್ತಾರೆ. ಇಟ್ ಈಸ್ ಪಾಸಿಬಲ್, ಕೆಲವು ಮಂದಿ ಟ್ರೈ ಮಾಡಿದೆ, ನಾನು ಕೆಲವೊಂದ್ಸರಿ ಟ್ರೈ ಮಾಡಿದೆ, ಬಟ್ ನಾನು ಅಷ್ಟು ಮುಂದೆ ಹೋಗಲಿಲ್ಲ. ನೀವು ಒಂದು ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ ಹೋಗುವಾಗ ನಿಮಗೆ ಗ್ಯಾಪ್ ಸಿಗ್ತದೆ, ಗ್ಯಾಪ್ ಸಿಕ್ಕಾಗ ನೀವು ಈ ಕೆಲಸ ಮಾಡಿ ಇನ್ನೊಂದು ಗ್ಯಾಪ್ ಅಲ್ಲಿ ಕ್ರಿಯೇಟ್ ಆದಾಗ ಈ ಕೆಲಸ ಮಾಡಬೇಕು. ಯು ಅಂಡರ್ಸ್ಟ್ಯಾಂಡ್? ಮಂದಿ ಮಾಡ್ತಿದ್ರು. ಎಲ್ಲ
ಇದ್ರ ಬಗ್ಗೆ ಸ್ವಲ್ಪ ಇನ್ನೊಂದಿಷ್ಟು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಲೈವ್. ಬಟ್ ಈಗ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕನ್ಸರ್ನ್ ಕೊಟ್ಟರೆ ಸೋ ಮೆನಿ ಪ್ಯಾರಾಮೀಟರ್ಸ್ ನಾನು ಇದನ್ನ ಐ ರೆಡ್ ಇಟ್ ಇನ್ ಸಮ್ ಆರ್ಟಿಕಲ್ how many messages driver received at a time, he received plenty of them, and he analyzes them, and it goes. So, nimma, you know, research madakke start madinda, nimma library accumulate aaglikke shuru aaginda, the collection of books and articles before you conclude your research have to form the best library for the subject you have conducted the research. Best library antandre neevu nimma mani olaga ond library nirmana agutte neevu research madlikke chalu aginda, that library should be the best. University library gintalu nimma library adikintalu chenagirbeku aa particular subject. ಫಾರ್ ಎಕ್ಸಾಂಪಲ್, ನಾವು ಮಾಳವ ತಿರುಳು ಕನ್ನಡ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತೇಳಿ ನಾನು ರಿಸರ್ಚ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ಮೆಟೀರಿಯಲ್ಗಳನ್ನ ನಾನು ಕಲೆಕ್ಟ್ ಮಾಡಿದ್ದೆ. ನನ್ನ ಲೈಬ್ರರಿ ಇಡೀ ಪ್ರಪಂಚದಲ್ಲಿ ಇರುವಂತ ಯಾವುದೇ ಲೈಬ್ರರಿಗಿಂತ ದ ಬೆಸ್ಟ್ ಆಗುತ್ತೆ ಆ ಸಬ್ಜೆಕ್ಟ್. ಯು ಅಂಡರ್ಸ್ಟ್ಯಾಂಡ್? ನಿಮ್ಮಲ್ಲಿ ಒಂದು ಯೂನಿವರ್ಸಿಟಿ ಲೈಬ್ರರಿ ಇರ್ಬೋದು, ಯೂನಿವರ್ಸಿಟಿ ಲೈಬ್ರರಿ ಒಳಗೆ 300,000 ಪುಸ್ತಕಗಳು ಇರ್ಬೋದು. ಆ 300,000 ಪುಸ್ತಕಗಳನ್ನ ಅವ್ರು ಹೆಂಗಿಗೋ ಜೋಡಿಸಿಟ್ಟಿರ್ಬೋದು, ಆದ್ರೆ ನಾನು ಹೇಳ್ತಾ ಇರುವಂತ ಟಾಪಿಕ್ನ ಅಡಿಯಲ್ಲಿ ಅವ್ರು ಜೋಡಿಸಿಟ್ಟಿರೋದಿಲ್ಲ. ನಾನು ಹೇಳ್ತಾ ಇರುವಂತ ಟಾಪಿಕ್ನ ಅಡಿಯಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಗಳನ್ನ ಒಂದು ಅಡಿಯಲ್ಲಿ ಒಂದು ಜೋಡಿಸಿಟ್ಟಿರೋದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಅಂಡ್ ಲೈಬ್ರರಿ ಶುಡ್ ನಾಟ್ ಬಿಕಮ್ ಜಸ್ಟ್ ಕಲೆಕ್ಷನ್ ಆಫ್ ಬುಕ್ಸ್. ನಿಮ್ಮ ಸಬ್ಜೆಕ್ಟ್ಗೆ ಯಾವುದು ಮೂಲವಾಗಿ ಬೇಕೋ ಅದಷ್ಟೇ ನಿಮ್ಮ ಹತ್ರ ಇರಬೇಕು ಆ ಜಾಗದಲ್ಲಿ. ನೀವು ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಂದ್ರೆ ಅಥವಾ ಇನ್ನೊಂದು ಸಬ್ಜೆಕ್ಟ್ ಪ್ರೀತಿಯಿಂದ ಓದ್ತೀನಿ ಅಂದ್ರೆ ಅದನ್ನು ಇರಲಿ. ಬಟ್ ನಿಮ್ಮ ಈ ರಿಸರ್ಚ್ ಸಂಬಂಧಪಟ್ಟಂತೆ ನೀವು ಕಲೆಕ್ಟ್ ಮಾಡಿರುವಂತ ಮೆಟೀರಿಯಲ್ಗಳು ದೇ ಶುಡ್ ಫಾರ್ಮ್ ದ ಬೆಸ್ಟ್ ಲೈಬ್ರರಿ. ಆಮೇಲೆ ಪರ್ಸನಲ್ ಡಿಜಿಟಲ್ ಲೈಬ್ರರಿ. ಇವತ್ತಿನ ದಿನಗಳಲ್ಲಿ ಕಾಣಿಸ್ತದೆ ಎಲ್ಲರಿಗೂ, ಇವತ್ತಿನ ದಿನಗಳಲ್ಲಿ ಫಿಸಿಕಲ್ ಲೈಬ್ರರಿ ಒಂದು ಹಂತದವರೆಗೆ ನಿಮಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಇಟ್ ಇಸ್ ಓನ್ಲಿ ಡಿಜಿಟಲ್ ಲೈಬ್ರರಿ. ನಾನೊಂದು ಅತ್ಯಂತ ಭಾರಿ ದೊಡ್ಡದು ಎರಡು ಲೈಬ್ರರಿ ಅದಾವ ನಾನು ಡಿಜಿಟಲ್ ಲೈಬ್ರರಿ ಇಂಟರ್ನೆಟ್ ಒಳಗೆ. ಯಾವ ನಂಜುನ ಸ್ವಾಮೀಸ್ ಏನ್ಷಿಯಂಟ್ ಹಿಸ್ಟ್ರಿ ರಿಸರ್ಚ್ ಸೆಂಟರ್ ಲೈಬ್ರರಿ ಇಂಟರ್ನೆಟ್ ಒಳಗೆ ಒಂದು 3,000 ಪುಸ್ತಕಗಳನ್ನ ನಾನು 3,000 ಜಾಸ್ತಿ ಪುಸ್ತಕಗಳನ್ನ ಇಂಟರ್ನೆಟ್ ಒಳಗೆ ಹಾಕಿ ಬೇರೆ ಬೇರೆ ಕಡೆಯಿಂದ ತಗೊಂಡು ಒಂದು ಲೈಬ್ರರಿ ಮಾಡ್ಕೊಂಡು ಅದ್ರಾಗ ಅಕ್ಸೆಸಿಬಲ್. ಏನು ನೀವು ಕೂಡ ನೋಡ್ಬೋದು, ನೀವು ಕೂಡ ನೋಡ್ಬೋದು. ನಾನು ಅದಕ್ಕೆ ಜಾಸ್ತಿ ಪ್ರಚಾರ ಕೊಟ್ಟಿಲ್ಲ, ನಾನು ಬೇಕಾದವರಿಗೆ ಅದ್ರ ಲಿಂಕ್ ಕಳಿಸ್ತಿದ್ದೆ. ನಾನು ಅದನ್ನ ಓಪನ್ ಮಾಡಕ್ಕೆ ಸಾಧ್ಯ ಆದ್ರೆ ಓಪನ್ ಮಾಡ್ತೀನಿ, ಇಲ್ಲಾಂದ್ರೆ ನಂದೇ ಆದಂತ ಬ್ಲಾಗ್ ಓಪನ್ ಮಾಡಿದ್ರು. ಆ ಬ್ಲಾಗ್ ಒಳಗೆ ನಾನು ಜಸ್ಟ್ ಈಗ ಬ್ಲಾಗ್ ಓಪನ್ ಮಾಡ್ಬೇಕು ನೋಡ್ರಿ. ನನ್ ಬ್ಲಾಗ್ ಓಪನ್ ಆಗಲಿಲ್ಲ, ಇಂಟರ್ನೆಟ್ ದೇವದಾಯದಿಂದ ಅಡಿ ಇಲ್ಲ, ವೈಫೈ ಕನೆಕ್ಷನ್ ಐತಿ, ವೈಫೈ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಈ ಫಾಸ್ಟ್ ಆಗಿ ಕನೆಕ್ಟ್ ಆಗಿದೆ. ಸ್ವಾಮಿ ಏನ್ಷಿಯಂಟ್ ಹಿಸ್ಟ್ರಿ ನಾನು ತೆಗಿತೀನಿ, ಏ ಜಾಸ್ತಿ ಇರ್ಬೇಕು
ancient history research center. ಹೇಳ್ರಿ ಟೀವ್ರೆ ಕನ್ನಡ ಆಯ್ತು ಹೊಸ